बंदा बंदा के लोगे बंदा नूडल से चौके ನನ್ನ ಹತ್ರ ದುಡ್ಡಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ತಾಗ ದುಡ್ಡು ಕೊಡು ಆಯ್ತಾ? ಹಂಗಲ್ಲ ಬರ್ಸೋದು, ಹಿಂಗಿಟ್ಕೊಂಡು ಹಿಂಗ್ ಬರ್ಸು. ತಮ್ಮ, ಇಷ್ಟೆಲ್ಲ ಮಾರಿದ್ರು ಸಿಗೋದು ಒಂದು ತೂಟಕ್ಕೆ ಮಾತ್ರ. ಸುಮ್ನೆ ಕೊಟ್ಬಿಟ್ಟಲ್ಲ, ರಾತ್ರಿ ಊಟಕ್ಕೆ ಏನ್ ಮಾಡ್ತೀಯ? ಉಪವಾಸ ಮಲ್ಗೋದೇ ನಮ್ಗೋಸ್ಕ. ನಮ್ಮಿಂದ ಬೇರೆ ಅವ್ರು ಖುಷಿ ಆಗಿದ್ರೆ ಒಂದ್ ಹೊತ್ತು ಊಟ ಇಲ್ಲ ಅಂದ್ರೆ ಏನಣ್ಣ?
ನಮಸ್ಕಾರ ಸರ್. ಎಷ್ಟಾಗ್ಲಿ ಸರ್? ಫುಲ್ ಟ್ಯಾಂಕ್ ಹಾಕಪ್ಪ. ಸರಿ ಸರ್. ಬೆಟ್ಟಿಂಗ್ ರಾಹುಲ್ಗೆ 200 ರೂಪಾಯಿ. ವೆರಿ ಗುಡ್ ಮಾ. ತಗೊಳ್ಳೋ ರಾಹುಲ್ ಮೇಲೆ 500. ಏಯ್ ಅಜಯ್ ಮೇಲೆ ಕಟ್ಟಲ್ವಾ? ಹುಚ್ಚಿನ ಮೇಲೆ ದುಡ್ಡು ಕಟ್ಟಕ್ಕೆ ನನಗೇನು ಹುಚ್ಚನಾಯ್ ಕಡ್ದಾಯ್ತಾ? ಅವನ ಜೊತೆ ಎತ್ಕೊಂಡು ಅವನಿಗೆ ಬೈತಿಯಲ್ಲೋ. ಮೆತ್ತಗೆ ಮಾತಾಡೋ, ಅವನೇನಾದ್ರೂ ಕೇಳಿಸ್ಕೊಂಡ್ರೆ? ಕೇಳಿಸಲ್ಲ ಬಿಡೋ, ಫುಲ್ ಹೆಲ್ಮೆಟ್ ಹಾಕೊಂಡವನು. What is this, Pashupati? ಇವತ್ತು ಗೌರ್ಮೆಂಟ್ ಫಾರಂ ಆಗ್ತಾ ಇದೆ. ಎರಡು ಪಕ್ಷದವ್ರಿಗೂ ನಾನು ಬೇಕು. ತಕ್ಕಡಿನಲ್ಲಿ ಒಂದು ಕಡೆ ಸೂಟ್ ಕೇಸ್ನ, ಇನ್ನೊಂದು ಕಡೆ ನನ್ನನ್ನ ಇಟ್ಟು ತೂಗ್ತಾರೆ. ಯಾರು ಹೆಚ್ಚು ತೂಗ್ತಾರೋ ನಾನು ಅವ್ರ ಕಡೆ ವಾಲ್ತೀನಿ. ಫ್ಯಾಂಟಾಸ್ಟಿಕ್.
ಕೆಟ್ಟ ಸಂಗತಿ ಯಾವತ್ತೂ ನಿಮ್ ಜೊತೆಲ್ಲೇ ಇರುತ್ತೆ. ಲೋ ಮಗ, ನಾನು ನಂದು ಅಂದ್ರೆ ಸೋಲು ಖಚಿತ, ನಾವು ನಮ್ದು ಅಂದ್ರೆ ಗೆಲುವು ನಿಶ್ಚಿತ. ನನ್ನೊಟ್ಟೆ ತುಂಬಕ್ಕೆ 100 ರೂಪಾಯಿ ಸಾಕು, 100 ರೊಟ್ಟೆಗೆ 1000 ರೂಪಾಯಿ ಬೇಕು. ಎಲ್ರು ಲೈಫಲ್ಲಿ ರಿಸ್ಕ್ ತಗೊಂತಾರೆ, ಆದ್ರೆ ಇವನು ರಿಸ್ಕ್ನೇ ಲೈಫ್ ಮಾಡ್ಕೊಂಡಿದ್ದಾನೆ. ಇವನು ಹೊಟ್ಟೆಗೆ 100 ರೂಪಾಯಿ ಸಾಕು ಅಂತಾನೆ, 100 ರೊಟ್ಟೆಗೆ 1000 ರೂಪಾಯಿ ಬೇಕು ಅಂತಾನೆ. ದುಡ್ಡುಗೋಸ್ಕರ ರೋಡ್ ರೋಡಲ್ಲಿ ಹಾರ್
ಇವತ್ತು ಕಾಲೇಜ್ ಬಿಗಿನಿಂಗ್ ಡೇ. ಇವತ್ತು ಎಡವುದ್ರೆ ವರ್ಷ ಪೂರ್ತಿ ಎಡುತ್ತಾನೆ ಇರ್ತೀರಾ. ನೋಡ್ಕೊಂಡು ಬರಬಾರ್ದಾ? ಕುತ್ಕೊಳ್ಳಿ. ಈ ನೀರ್ ಕುಡಿದು 5 ನಿಮಿಷ ಬಿಟ್ಟು ಹೋಗಿ. ವರ್ಷ ಪೂರ್ತಿ ಹ್ಯಾಪಿಯಾಗಿ ಇರ್ತೀರ. ಕೊಡಿ. ಬೈ ದ ಬೈ, ಐ ಆಮ್ ಶ್ವೇತಾ. ಬಾಯ್. ಅಜಯ್ ರಕ್ಷಿತಿನ್ ಕಿಕ್ಕು, ರಮ್ಯಾ ಲುಕ್ಕು, ಪ್ರೇಮಲೋಕ ಜೂಲಿಕ್ಕಿಂತ ಜೋರು. ನ್ಯೂ ಅಡ್ಮಿಷನ್ ಟ್ರಿಪ್ಪು ಫಿಕ್ಸ್ ಮಾಡ್ಬಿಡ್ಲ? ಬೇಕು ಅಂತ ಕಾಲ್ ಕೊಟ್ಟಿ ಜಾಸೋ ನಮ್ಮಂತವ್ರಿಗೆ ಕೈ ಹಿಡಿದು ಕ್ಯಾಚ್ ಹಾಕಿ ನೀರ್ ಕುಡಿಸಿ ಹ್ಯಾಪಿಯಾಗಿರು ಅಂತ ಹೇಳೋಣು. ಲೈಫ್ ಪಾರ್ಟ್ನರ್ ಆಗ್ಬೇಕು. ಟಿಫನ್ಗೊಂದು ಊಟಕ್ಕೊಂದು ಅಂತ ಟ್ರಿಪ್ ಫಿಕ್ಸ್ ಮಾಡೋಣಂತವನ್ಗೆ ಇದೆಲ್ಲ ಯಾಕೆ ಗೊತ್ತಾಗುತ್ತೆ? Hi. 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 I'm Monica. Hi. Hi. Well, students, as you know, I'm the principal of this college and HOD of the Department of Zoology. But I expect strict discipline from all. Boss, you know, full zoom alidiya. Disturb madbadu dabba nanna magane. Well, dear students, today I am teaching you about the human brain and complex organ of the human body. ಮೆರಿಟ್ ಸ್ಟೂಡೆಂಟ್ ಅಂತ ಕಾಲೇಜ್ನಿಂದ ಓದಿಸ್ತಾ ಇದೆ. ಅಫ್ಕೋರ್ಸ್ ಯು ಆರ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ಕಾಲೇಜ್ಗೆ ನೀನೇ ಲೇಟ್ ಆಗಿ ಬರೋದು ತಪ್ಪಲ್ವಾ? ಎಲ್ಲದರಲ್ಲೂ ನೀನೇ ಫಸ್ಟು, ಎಲ್ರಿಗೂ ಮಾದರಿಯಾಗಿರ್ಬೇಕು ನೀನು. ಅಲ್ಲ ಸರ್, ಅದು ದಾರಿಯಲ್ಲಿ. ಐ ಡೋಂಟ್ ವಾಂಟ್ ಎನಿ ರೀಸನ್ಸ್. ಸ್ಟೂಡೆಂಟ್ಸು ಕಾಲೇಜಿಗೆ ಲೇಟ್ ಆಗಿ ಬರಬಾರ್ದು ಅಷ್ಟೇ. ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ವಾಸಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಪಶುಪತಿ. ನೀವು ಅನ್ಕೊಂಡಾಗೆಲ್ಲ ಇದೆ ತಾನೇ. ಅಧಿಕಾರದ ಗದ್ಗೆಗೆ ಎಡವೋ ಕಲ್ಲಾಗಿದ್ದ ಆ MLA ಕಿತ್ತಾಕಿ ನಮ್ಮ ಪಕ್ಷ ಆಡಳಿತ ಮಾಡೋದಕ್ಕೆ ಅಡಿಪಾಯ ಕೊಟ್ಟ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಿ. ನಮ್ಮ ಸರ್ಕಾರದಿಂದ ನಿಮ್ಗೆಲ್ಲ ರೀತಿ ಸಹಾಯ ಇದ್ದೇ ಇರುತ್ತೆ. ಮುರಿದು ಬೀಳ್ತಿದ್ದ ಕುರ್ಚಿಗೆ ಮೊಳೆ ಹೊಡೆದು ಸರ್ಕಾರ ರಚಿಸೋದಕ್ಕೆ ಸಹಾಯ ಮಾಡಿದ್ದು ನಾನು. ಯಾರು? ನಾನು. ನನಗೇನ್ರಯ್ಯ ನೀವು ಸಹಾಯ ಮಾಡೋದು? ನೀನು ಹಾಕ್ಕೊಂಡಿರೋ ಖಾದಿ ಶರ್ಟ್ಗೆ ಗಂಜಿ ನಾನು. ನಾನಿದ್ರೆ ನೀನು ಸೇಫ್ ಆಗಿರ್ತೀಯ. ಲೋ ಗಿರಿಗೌಡ, ರಾಜಕೀಯದ ನಿಯತ್ತು ನೀನು ಉಟ್ಕೊಳ್ಳೋ ಹರಕಲು ಪಂಚೆ ಇದ್ದಂಗೆ. ಮೊದಲು ಅದನ್ನು ಹೊಲಸ್ಕೋ. 3 ಸೂಟ್ಕೇಸ್ನ ನಿಮ್ಮ ದತ್ತು ಪುತ್ರ ಶ್ರೀಕಂಠನ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಒಂದು ಸ್ಮಾಲ್ ರಿಕ್ವೆಸ್ಟ್, ಕೊಲೆ ಪ್ರಕರಣ ಜನಗಳ ಮನಸ್ಸಲ್ಲಿ ಹಸಿಯಾಗಿರೋದ್ರಿಂದ ಚಚೆ ಹಾಗೇನಿಲ್ಲ, ಈ ಘಟನೆ ಜನ ಮರೆಯೋವರೆಗೂ ತಾವು ಈ ಜೈಲಲ್ಲೇ ಇರಬೇಕು. ಅದಕ್ಕೆ ಎಷ್ಟು ಫೀಸ್ ಕೇಳ್ತಿರೋ ಅದನ್ನು ಕೊಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಪರವಾಗಿಲ್ಲ, ಬಯಲಲ್ಲಿದ್ದು ಬೇಸತ್ತಿರೋ ಈ ಹುಲಿ ಸ್ವಲ್ಪ ದಿನ ಈ ಬೋನ್ನಲ್ಲೇ ಇದ್ದು ರೆಸ್ಟ್ ತಗೊಳತ್ತೆ. ಇನ್ಕಮಿಂಗು ಔಟ್ ಗೋಯಿಂಗು ಕಟ್ ಆಗದಿದ್ರೆ ಸಾಕು. ಇಲ್ಲಿ ಎಲ್ಲರ ಕಣ್ಗೂ ಗಾಂಧಿನ ತೋರಿಸಿ ಪರ್ಸನಲ್ ಗಿಫ್ಟ್ನ ಅವ್ರವ್ರ ಹೆಂಡತಿರ್ ಕೆಲ್ ತಲುಪಿಸಿದೆ. ನೀವಿಲ್ಲಿ ಹೆಂಗ್ ಬೇಕಾದ್ರೂ ಇರ್ಬೋದು, ಹೋಗ್ಬೋದು, ಬರ್ಬೋದು. ಯಾರು ಕೆಮ್ಮಲ್ಲ, ಮಿಸ್ ಕಾಲ್ ಕೊಡಲ್ಲ. ಲೋ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಚಾರ್ಜರ್ ಕೊಟ್ಟಿದೆಯಲ್ಲ ನೀನು, ಅಷ್ಟು ಸಾಕು ನನಗೆ. ಡ್ರೈವರ್ ಕಾರ್ ನಿಲ್ಸು, ಹಿಂದೆ ತಗೋ.
ಹಾಯ್ ಕಮಲಾ, ಕ್ಲಾಸ್ಗೆ ಅಲ್ಲ ಪಿಕ್ಚರ್ಗೆ ಬರ್ತೀಯಾ? ಅಜಯ್ ನಿನಗ್ ನಗು ಬರ್ಲಿಲ್ವೇನಾ? ಇಡೀ ರಾತ್ರಿ ನಿದ್ದೆ ಇಲ್ಲಮ್ಮ. ಯಾಕೋ ರಾತ್ರಿ ರೂಮಲ್ಲಿ ಔಷಧಿ ಖಾಲಿ ಆಗೋಯ್ತಾ? ಚಿನ್ನು ಚುಮ್ಮಂತ ಇಲ್ಲ, ರಮ್ಮು ಕಿಕ್ಕತ್ತ ಇಲ್ಲ, ಕಣ್ತುಂಬ ತುಂಬಿಕೊಂಡು ನಿದ್ದೆ ಕೆಡಿಸ್ತಾ ಇದ್ದಾರೆ. ಸಖತ್ ಕ್ಯಾಚ್ ಹಾಕುದ್ಲು ಮಗ. ಒಂದೇ ಒಂದ್ ಕ್ಯಾಚ್ಗೆ ಈ ರೇಂಜ್ಗೆ ಔಟ್ ಆಗಿದ್ಯಾ? ಅವಳೇನಾದ್ರೂ ಮತ್ತೆ ಮತ್ತೆ ಕ್ಯಾಚ್ ಹಾಕಿದ್ರೆ ಫುಲ್ ಶೆಡ್ ಆಗಿ ಹೋಗ್ತೀಯಾ. ಬೆಂಗಳೂರು ಡೈರಿ ಬೆಣ್ಣೆ ತರ ಇರೋ ನಮ್ಮ ಜೈನ ಕರಗ್ಸಕ್ಕೆ ಬೆಂಕಿ ಬರ್ತೈತೆ ನೋಡ್ರಲ್ಲ. ಮಗ ಇವಳೇ ನಿನಗೆ ಸರಿಯಾ ಜೋಡಿ ಮಗ, ಇವಳನ್ನೇನಾದ್ರೂ ಬಿಟ್ರು ನೀನು ಮುಟ್ಟಾಳ್ರ ಸಂಘಕ್ಕೆ ಲೀಡರ್ ಆಗೋಗ್ತೀಯ. ಇಲ್ಲಿವರೆಗೂ ನನ್ನ ಮಕ್ಕಳನ್ನ ನಾನು ಹೇಳ್ದಂಗೆ ಕೇಳಿದ್ದೀರಾ? ಈಗ ನಾನು ಹಾಕಿರೋ ಪ್ಲಾನ್ ಸಕ್ಸಸ್ ಆದರೆ ಸಂಡೆ ನಿಮ್ಮೆಲ್ಲರಿಗೂ ಗ್ರ್ಯಾಂಡ್ ಪಾರ್ಟಿ. You are 18 and still shaking. I am 60 and still strong. Idiot. I'm sorry. It's all right. By the by, I'm Shweta. Rahul. Rahul, mere phone band idya. Okay. Bye. ನಿಮ್ಮ ಫೋನ್ ಬಂದಿದೆಯಂತೆ. ನನ್ನ ಫೋನು ನನ್ನ ಹತ್ರನೇ ಇದೆ. ಬೈ. ಫೋನ್ ಇವನ್ಗಲ್ಲ, ಸೆಕೆಂಡ್ ಬಿ ಎ ರಾಹುಲ್ಗೆ. ಈ ರಾಹುಲ್ಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಅನಾಥ ಇವನು. ಇವನಿಗೆ ಫೋನ್ ಬರಬೇಕು ಅಂದರೆ ಕನ್ನಡ ರಾಜ್ಯೋತ್ಸವನೋ ಇಲ್ಲ ಗಣೇಶ ಹಬ್ಬನೋ ಬರಬೇಕು. ಯಾಕೆ? ರೋಡ್ ರೋಡಲ್ಲಿ ಹಾಡ್ಕೊಂಡು ಕುಣ್ಕೊಂಡಿರ್ತಾನಲ್ಲ ಅದಕ್ಕೆ. ಸರಿ ಬಾ ಕ್ಲಾಸ್ಗೆ ಹೋಗೋಣ. ನಾನು ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಬರ್ತೀನಿ, ನೀನು ಹೋಗು. ಹಿಂದೆ ಮುಂದೆ ಯಾರೂ ಇಲ್ಲ, ಅನಾಥ ಇವನು. ಇವನಿಗೆ ಫೋನ್ ಬರಬೇಕು ಅಂದರೆ ಕನ್ನಡ ರಾಜ್ಯೋತ್ಸವನೋ ಇಲ್ಲ ಗಣೇಶ ಹಬ್ಬನೋ ಬರಬೇಕು. ಕಾಲೇಜ್ಗೆ ನೀನ್ ನಂಬರ್ ಒನ್. ಓಕೆ, ಪ್ರತಿ ಬೆಟ್ಟಲ್ಲೂ ನೀನ್ ಗೆಲ್ತೀಯ, ನಾನ್ ಸೋಲ್ತೀನಿ. ಹ್ಮ್, ಅದು ಓಕೆ. ನನ್ನನ್ನು ಕ್ಯಾಚ್ ಹಾಕೊಂಡಿರೋ ಶ್ವೇತಾನ, ಈಗ ನೀನ್ ಕ್ಯಾಚ್ ಹಾಕೊಂತ ಇದೆಯಲ್ಲ ಅದು ಮಾತ್ರ ನಾಟ್ ಓಕೆ. ನಾಟ್ ಓಕೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಅವಳ ಮಧ್ಯೆ ನೀನ್ ಬರಬಾರ್ದು. ಏನ್ ಮಾಡ್ತೀಯಾ? ನಿಮ್ಮ ಅಪ್ಪ ಮಾಡಿಟ್ಟಿರೋ ಆಸ್ತಿ ನೀನು ಆಗ ಮಾತಾಡ್ಸಿದ್ದೆ. ಕ್ಯಾಚ್ ಹಾಕೋದು ಸ್ಲಿಪ್ ಆಗೋದು ಬಿಟ್ಟರೆ ನಿನ್ನ ತಲೆಯಲ್ಲಿ ಬೇರೆ ಏನೂ ಇಲ್ಲ ಅಲ್ಲ. ಹಾಂ, ಲೈಬ್ರರಿಯಲ್ಲಿ ಸೈಲೆಂಟ್ ಆಗಿರಬೇಕು ಅನ್ನೋ ಸೆನ್ಸೇ ನಿನಗಿಲ್ಲ. ನೀನೇನು ಲವ್ ಮಾಡ್ತೀಯಾ? ಔಟು ನಾಟ್ ಔಟು ಹೇಳೋ ಅಂಪೈರು ಅವನು. ಈ ಪಿಚ್ಚಲ್ಲಿ ಅವನು ಬರ್ತಿದ್ರೆ ಯಾವ ಕ್ಯಾಚು ಮಿಸ್ ಆಗಲ್ಲ. ಕೈಯಲ್ಲಿ ಬ್ಯಾಟ್ ಇದೆ ಅಂತ ಸುಮ್ ಸುಮ್ಮನೆ ಸಿಕ್ಸ್ ಎತ್ತಿದ್ರೆ ಬೋಲ್ಡ್ ಆಗಿ ಹೋಗ್ತೀಯಾ. ಬಾರ್ಡರ್ ಹಾಕೋದು ಆರ್ಡರ್ ಮಾಡೋದು ಈ ರಾಹುಲ್ಗೆ ಇಷ್ಟ ಆಗಲ್ಲ. ಲೈ 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 ಲೈ
ಗುಡ್ ಮಾರ್ನಿಂಗ್ ಮಗಳೆ. ಗುಡ್ ಮಾರ್ನಿಂಗ್ ಡ್ಯಾಡಿ. ವಾಟ್ ಎ ಸರ್ಪ್ರೈಸ್, ಟಿಫನ್ ಬಾಕ್ಸ್ ಕಂಡ್ರೆ ಆಗದಿರೋಳು. ಇವತ್ತು ಜಾಮೂನು ಗಿಫ್ಟ್ ಬಾಕ್ಸ್ ಎಲ್ಲ ತಗೊಂಡ್ ಹೋಗ್ತಿದ್ಯಲ್ಲ, ನಿಮ್ ಕಾಲೇಜಲ್ಲಿ ಯಾರ್ದಾರು ಬರ್ಡೇನಾ? ಇಲ್ಲ ಡ್ಯಾಡಿ, ನಮ್ ಕಾಲೇಜಲ್ಲಿ ರಾಹುಲ್ ಅಂತ ಇದ್ದಾನೆ, ತುಂಬಾ ಬ್ರಿಲಿಯಂಟ್, ರ್ಯಾಂಕ್ ಸ್ಟೂಡೆಂಟ್, ವೆರಿ ಗುಡ್ ಸಿಂಗರ್ ಆಲ್ಸೋ ಡ್ಯಾಡಿ. ಆದ್ರೆ ಪಾಪ ಅನಾಥ, ಅವನು ಯಾರು ಇಲ್ಲ, ಅದಕ್ಕೆ ಇದನ್ನೆಲ್ಲ ಅವನು ಕೊಡೋಣ ಅಂತ. ಗುಡ್, ವೆರಿ ಗುಡ್. ಅನಾಥರನ್ನ ಸಂತೋಷ ಪಡಿಸಬೇಕಾದ್ದು ಧರ್ಮ. ಕ್ಯಾರಿ ಆನ್, ಕ್ಯಾರಿ ಆನ್. ಥ್ಯಾಂಕ್ ಯು ಡ್ಯಾಡಿ. ಅಯ್ಯೋ, ಅದಕ್ಕೆ ಇಷ್ಟೆಲ್ಲ ತಗೊಂಬಂದ. ಕ್ಲಾಸಿಗೆ ಟೈಮ್ ಆಗಿ ಅವಸರದಲ್ಲಿ ಓಡೋಡಿ ಬರುವಾಗ ಬೈಕಿಗೆ ಸಿಕ್ಕಾಕೊಂಡು ಶೆಲ್ಟರ್ ಹೋಗಿದ್ದು. ಅನಾಥಾಶ್ರಮದಿಂದ ನಾನು ಬಂದಿದ್ದು ನಿಜ, ಆದರೆ ನಾನು ಇರೋದಲ್ಲಲ್ಲ, ಹಾಸ್ಟೆಲಲ್ಲಿ. ನನ್ನೊಟ್ಟೆಗೆ 100 ರೂಪಾಯಿ ಸಾಕು, ಆದರೆ 100 ರೊಟ್ಟೆಗೆ 1000 ರೂಪಾಯಿ ಬೇಕು. ನನಗೆ ಅರ್ಥ ಆಗಲಿಲ್ಲ. ಆಗಾಗ ನಾನು ಬೆಟ್ ಕಟ್ಟಿ ರಿಸ್ಕ್ ತೊಗೊಳ್ಳೋದು, ರೋಡ್ ರೋಡಲ್ಲಿ ಹಾಡಿ ಕುಣಿದು ದುಡ್ಡು ಸಂಪಾದನೆ ಮಾಡೋದು, ಎಲ್ಲ ಹ್ಯಾಂಡಿಕ್ಯಾಪ್ಗಳಿಗೆ ಅನಾಥ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ. ಆ ದುಡ್ಡನ್ನ ನಾನು ಅನಾಥಾಶ್ರಮಕ್ಕೆ ಕೊಟ್ಟು ಬರಬೇಕಾದ್ರೇ ನಿನ್ನನ್ನು ನೋಡಿ ತಪ್ಪು ತಿಳ್ಕೊಂಡಿರೋದು. ಸ್ಕಾಲರ್ಶಿಪ್ಪಲ್ಲಿ ಓದ್ತಾಯಿರೋ ಸ್ಟೂಡೆಂಟ್ ನಾನು. ನನ್ನ ಹಾಡು, ನನ್ನ ಧ್ವನಿನೇ ನನ್ನ ಬಂಡವಾಳ. ಅದರಿಂದ ಇನ್ನೊಬ್ಬರಿಗೆ ಸಹಾಯ ಆಗಲಿ ಅಂತಲೇ ಇದೆಲ್ಲ ಮಾಡ್ತಾ ಇದ್ದೀನಿ. ಹೊಟ್ಟೆಗೆ ಬಟ್ಟೆಗೆ ತಿರಕ್ಕೆ ಓಡಾಡಕ್ಕೆ ಯಾವ ತೊಂದರೆನೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕೊಡಬೇಕು ಅಂತ ತುಂಬ ಆಸೆಯಿಂದ ತಂದಿರೋ ನಾನು ಹ್ಯಾಂಡಿಕ್ಯಾಪೇ. ನೀನು ಹ್ಯಾಂಡಿಕ್ಯಾಪ? ಹೌದು, ಹುಟ್ಟದಾಗಿಂದಾನು ತಾಯಿ ಮಮತೆ ನೋಡದೆ ಬೆಳೆದಿರೋ ಅಂಗವಿಕಲೆ ನಾನು. ಮನುಷ್ಯನಿಗೆ ಎಲ್ಲ ಇದ್ದು ತಾಯಿ ಪ್ರೀತಿ ಇಲ್ಲ ಅಂದ್ರೆ ಅದು ಒಂದ್ ರೀತಿ ಅಂಗವಿಕಲತೆನೆ. ಇದನ್ನೆಲ್ಲ ಬೇಡ ಅಂತ ಹೇಳಿ ಈ ಹ್ಯಾಂಡಿಕ್ಯಾಪ್ ಮನ್ಸು ನೋಯಿಸ್ಬೇಡಿ, ಪ್ಲೀಸ್ ತಗೊಳ್ಳಿ. ಸುಮ್ಮನೆ ನಗು ಬಂತು. ಸುಮ್ಮನೆ
ತಲೆ ಬಿಸಿಯಾಗಿ ಕಣ್ಣು ಕೆಂಪಾಗಿ ಅವನು ಅವಳು ಬಣ್ಣದ ಬಣ್ಣದ ಡ್ರೆಸ್ ಹಾಕೊಂಡು ಟುವೆಟ್ ಟುವೆಟ್ ಆಡ್ತಾ ಇರೋದು ನನ್ನ ತಲೆಯಲ್ಲಿ ಸಿನಿಮಾ ಸ್ಕೋಪಲ್ಲಿ ಓಡ್ತಾ ಇದ್ರೆ ಸಿಡ್ಲಲ್ವೋ ಕರೆಂಟ್ ಹೊಡೆದ ಕಾಗೆ ತರ ಆಗಿದೆ ನನ್ನ ಮನ್ಸು ಉರಿತಾ ಇದೆ ಗೊತ್ತಾಯ್ತ ನಿನಗೇನೋ ಕಮ್ಮಿ ಚಿಟ್ಕೆ ಚಿಟ್ಕೆ ಹೊಡೆದ್ರೆ ಚಿಂದಿ ಮಾಡೋ ಜನ ನಿಮ್ಮ ಅಪ್ಪನ ಹತ್ರ ಇದ್ದಾರೆ ನೀನು ಅವಳನ್ನ ಏನಾದರೂ ಅವನಿಗೆ ಬಿಟ್ಕೊಟ್ರೆ ನಿನ್ನ ಗಂಡು ಅನ್ನಲ್ಲ ಎಲ್ಲದರಲ್ಲೂ ಅವನೇ ಗೆಲ್ತಾವನೆ ಈ ಲವಲ್ಲೂ ಅವನೇ ಗೆದ್ರೆ ನೀನು ಬದುಕಿದ್ರು ಠೋಸ್ ಅವನ ಲೆವೆಲ್ಗೆ ನಮ್ಮ ಅಪ್ಪ ಯಾಕೋ ದುಡ್ಡು ಬಿಸಾಕಿದ್ರೆ ಕೈಯೊಬ್ಬ ಕಾಲೊಬ್ಬ ಅಂತ ಹಂಚ್ಕೊಳಕ್ಕೆ ಗಲ್ಲಿ ಗಲ್ಲಿಯಲ್ಲಿ ಸಿಗ್ತಾರೆ ಇವತ್ತು ರಾತ್ರಿನೇ ಅವನಿಗೊಂದು ಗತಿ ಕಾಣಿಸ್ತೀನಿ ನೋಡಲ್ಲಿ ಕೂತಿದ್ದಾನೆ ರಾಹುಲ್ ಏನಾಯ್ತು ಏನಿದೆಲ್ಲ ನಿನ್ನೆ ರಾತ್ರಿ ಅಜಯ್ ನನ್ನ ಅಟ್ಯಾಕ್ ಮಾಡ್ತಾನೆ ಮತ್ತೆ ಮತ್ತೆ ತಪ್ಪು ಮಾಡಿ ನೀನ್ ನನ್ನ ತಪ್ಪದಾರಿ ಹಿಡಿಸ್ತಾ ಇದೀಯಾ ದಾರಿ ತಪ್ಪಕ್ ನೀನ್ ಯಾವಾಗ್ಲೂ ಸರಿ ದಾರಿಯಲ್ಲಿದ್ದೆ ನನ್ ತಪ್ಪು ನೀನ್ ದಾರಿ ತಪ್ಪಕ್ಕೂ ಏನೋ ಸಂಬಂಧ ನೀನು ಶ್ವೇತಾನ ಲವ್ ಮಾಡಬಾರ್ದು ಅವನ್ ಯಾವನು ನೀನ್ ನನ್ನ ಲವ್ ಮಾಡಬಾರ್ದು ಅಂತ ಹೇಳೋದಿಕ್ಕೆ ನೀನ್ ಧೈರ್ಯವಾಗಿ ಹೇಳ್ಬೇಕಿತ್ತು ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ನೀನೇನ್ ಹೇಳ್ದೆ ರಾಹುಲ್ ಲವ್ವೇ ನಿಮ್ಮ ಅಪ್ಪನ ಮನೆ ಸೊತ್ತ ಇಲ್ಲ ಅವಳು ನಿಮ್ಮ ಸೋದ್ರ ಮಾವನ ಕೊನೆ ಮಗ್ಳ ಇಲ್ದೇ ಇರೋದನ್ನಿದೆ ಅಂತ ಹೇಳೋದು ಸುಮ್ ಸುಮ್ಮನೆ ಕೆಮ್ಮದು ಬಾರ್ಡರ್ ಹಾಕೋದು ಆರ್ಡರ್ ಮಾಡೋದು ರಾಹುಲ್ಗೆ ಇಷ್ಟ ಆಗಲ್ಲ ನನ್ನ ಪ್ರೀತಿಗೆ ಆರಂಭನೂ ಅವಳೆ ಅಂತ್ಯನೂ ಅವಳೆ ಅಂತ್ಯ ನಿನಗೆ ಆರಂಭ ನನಗೆ ಅವನು ಹೊಡಿತಾ ಇದ್ರು ನೀನ್ ಸುಮ್ಮನಿದ್ಯಾ ಮಿಟ್ಟಾಯ್ ತಿನ್ನೋ ಮಕ್ಕಳ ತರ ಹಠ ಹಿಡಿತಿಯಲ್ಲೋ ವಾವ್ ಕೇಳೋಕೆ ಇಷ್ಟೊಂದು ಥ್ರಿಲ್ ಆಗಿದೆ ಮ್ಯಾಟ್ರಿಕ್ಸ್ ಸ್ಟೈಲ್ ಅಲ್ಲಿ ಹೊಡೆದ್ಯಾ Get down!
ಹಾಕೊಂಡ್ ಬಂದ ಅವನ್ನ ಕೂತ್ರೆ ನಿಂತ್ಕೋಬಾರ್ದು, ಮಲ್ಗದ್ರೆ ಎದ್ದೇಳ್ಬಾರ್ದು, ಆ ಲೆವೆಲ್ ಬಾರ್ಸ್ದೆ ತಾನೆ? ಇಲ್ಲ. ಮತ್ತೆ ಇನ್ನೇನ್ ಮಾಡ್ದೆ? ಅಜಯ್, ನಾವ್ ಸ್ಟೂಡೆಂಟ್ಸ್, ಏನೇ ನಡೆದ್ರು ಅದ್ ನಮ್ಮ ಮಧ್ಯ ಇರ್ಬೇಕು. ಸ್ಟೂಡೆಂಟ್ಸ್ ಮಧ್ಯ ಬೀದಿ ನಾಯಿಗಳು ಬರಬಾರ್ದು. ಬರಕ್ಕೆ ನಾನ್ ಬಿಡಲ್ಲ. ಕೂಲ್ ಆಗಿ ತಗೊಂಡ್ರೆ ಫ್ರೆಂಡ್ ಆಗಿರ್ತೀಯ, ಚಾಲೆಂಜ್ ಆಗಿ ತಗೊಂಡ್ರೆ ವೈರಿ ಆಗಿರ್ತೀಯ. ನಿನ್ ಪಿಚ್ಚಲ್ಲಿ ಬರ್ದಿದ್ರೆ ಕ್ಯಾಚ್ ಮಿಸ್ ಆಗಲ್ಲ, ನನ್ ಪಿಚ್ಚಲ್ಲಿ ಬರ್ದಿದ್ರೆ ನೀನ್ ಕ್ಯಾಚ್ ಹಿಡಿಯೋಕೆ ಈ ರಾಹುಲ್ ಬಿಡಲ್ಲ. ವಾ ರೆ ವಾ, ಏನ್ ಡೈಲಾಗ್ ಗುರು, ಬೊಂಬಾಟ ಹೇಳ್ದೆ ಗುರು. ನೀನೇನೇ ಮಾಡಿದ್ರು, ಏನೇ ಹೇಳಿದ್ರು ಸೂಪರ್ ಆಗಿರುತ್ತೆ ಗುರು. ಥ್ಯಾಂಕ್ಸ್ ಅಮ್ಮ. ರಾಹುಲ್ ಶ್ವೇತಾ, ಆ ಮಳ್ಳಿ ನೀನು ಅಲ್ಲ, ಗೊತ್ತಿದ್ದು ಗೊತ್ತಿಲ್ದೆ ಇರೋಳ ತರ ಆ ರಾಹುಲ್ಗೆ ನಿನ್ ಪ್ರೀತಿನ ಓಪನ್ ಆಗಿ ಹೇಳ್ಬಿಟ್ಟಿಯಲ್ಲ. ನಿನ್ನ ಐಡಿಯಾ ಎಕ್ಸ್ಟ್ರಾಡಿನರಿ, ಸೂಪರ್. ಹಲೋ, ನಾನ್ ಮೋನಿಕಾ. ಯಾಕೋ ಎರಡ್ ದಿನದಿಂದ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಪ್ಲೀಸ್ ನಾಳೆ ಬಾ, ನಂಗೆ ತುಂಬಾ ಹುಚ್ಚಡಿ ಹಂಗಾಗ್ತಾ ಇದೆ. ನಾನು ನಿಂಗೋಸ್ಕರ ಕಾಯ್ತಿದ್ದೆ. ಯಾಕೋ ಬರ್ಲೇ ಇಲ್ವಲ್ಲೋ, ನಾಳೆ ಬರ್ತೀಯ ತಾನೆ? ನಾಳೆ ಆದ್ರೂ ಬರಬೇಕು, ಬರ್ತೀಯ ತಾನೆ? ನಾಳೆ ನೀನು ಬರಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾಳೆ ಕಾಯ್ತಾ ಇರ್ತೀನಿ ಮೋನಿಕಾ. ಯಾರಿಗೆ ಕಾಯ್ತಾ ಇರ್ತೀಯ? ಯಾವಂದೆ ಫೋನು? ಯಾರ್ದು ಇಲ್ಲಕ್ಕ, ರಾಂಗ್ ನಂಬರು. ಮೋನಿಕಾ, ರಾಂಗ್ ನಂಬರು ಅಲ್ಲ, ಏನೂ ಅಲ್ಲ, ನೀನ್ ರಾಂಗ್ ಹೋಗ್ತಿದ್ಯಾ ಅಷ್ಟೇ. ಬಹಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾವಾಗ್ಲೂ ಬಾಗಿಲು ಹಾಕೊಂಡೆ ಮಾತಾಡ್ತಿರ್ತೀಯ, ಮಧ್ಯರಾತ್ರಿಲೂ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಿರ್ತೀಯ. ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಇಲ್ಲಕ್ಕ, ಹಾಗೆಲ್ಲ ಏನೂ ಇಲ್ಲ. ತಂಗಿ ನಡವಳಿಕೆ ಮೇಲೆ ಅಕ್ಕನೇ ಅನುಮಾನ ಪಡಬಾರ್ದು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೀನಿ. ನಿನ್ನ ನಡವಳಿಕೆ ಇತ್ತೀಚೆಗೆ ನನಗೆ ಇಷ್ಟ ಆಗ್ತಿಲ್ಲ ಮೋನಿಕಾ. ಹಲೋ, ಕಾಯ್ತಾ ಇರ್ತೀನಿ, ಬರ್ತೀಯ ತಾನೆ? ರಾಹುಲ್, ಏ ರಾಹುಲ್, ನಿನಗೆ ಫೋನ್ ಬಂದಿದ್ಯಪ್ಪ. ಲೋಟಪ್ಪ, ಫಸ್ಟ್ ಫ್ಲೋರ್ ರಾಹುಲ್ಗೆ ಇರ್ಬೇಕು, ಹೋಗಿ ನೋಡು. ಆ ಡೌಟ್ ಮೇಲೆ ನಾನು ಕೇಳಿದೆ. ನಮ್ಮ ಕಾಲೇಜಲ್ಲಿ ಸಿಂಗರು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದಾರಪ್ಪ? ಅವರಿಗೆ ಸಿಂಗರ್ ರಾಹುಲೇ ಬೇಕಂತೆ. ಸರಿ. ಹಲೋ, ಯಾರು? ಹಾಯ್, ಐ ಆಮ್ ಶ್ವೇತಾ ಸ್ಪೀಕಿಂಗ್. ಇಷ್ಟೊತ್ತಲ್ಲಿ ಯಾಕೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ಯಾ? ನನ್ನ ಮೊಬೈಲ್ಗೆ ಮಾಡ್ಬೋದಿತ್ತಲ್ಲ. ಮೊಬೈಲಿಗೆ ಕಾಲ್ ಮಾಡಿದ್ರೆ ನಿನಗೆ ಮಾತ್ರ ಗೊತ್ತಾಗುತ್ತೆ, ಅದೇ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದ್ರೆ ಇಡೀ ಹಾಸ್ಟೆಲ್ಗೆ ಗೊತ್ತಾಗುತ್ತೆ. ನಿನಗೆ ಯಾರೂ ಫೋನ್ ಮಾಡಲ್ಲ ಅನ್ನೋ ಕೊರ್ಗಿತ್ತಲ್ಲ, ಅದನ್ನ ದೂರ ಮಾಡೋಕ್ಕೆ ಫೋನ್ ಮಾಡಿದ್ದು. ಡಿಸ್ಟರ್ಬ್ ಆಯ್ತಾ? ಖಂಡಿತ. ನನಗಲ್ಲ, ನನ್ನ ಬಂದು ಕರೆದ್ನಲ್ಲ ಅವನಿಗೆ ಡಿಸ್ಟರ್ಬ್ ಆಗಿದೆ. ರಾಹುಲ್, ನನಗೆ ನಿದ್ದೆ ಬರ್ತಾ ಇಲ್ಲ. ರಾಹುಲ್ ಯಾರು ಇಲ್ಲ ಅಂತ ಫೋನ್ ಮಾಡಿದ್ಯಾ, ಇಲ್ಲ ನಿನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದ್ಯಾ? ನೋನೋ, ನನ್ನ ಫೀಲಿಂಗ್ಸ್ನ ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಹಾ, ಓಕೆ ಓಕೆ, ಸರಿ, ಬೆಳಿಗ್ಗೆ ಕಾಲೇಜಲ್ಲಿ ಸಿಗ್ತೀನಿ. ಗುಡ್ ನೈಟ್. ಹಲೋ ಹಲೋ ರಾಹುಲ್. ಹಲೋ ಶ್ವೇತಾ. ಹಲೋ, ಕಾಲ್ ಸೆಂಟ್ರಾ? ನೋ 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 ನೋ, ಇಟ್ಸ್ ಎ ಲವ್ ಸೆಂಟ್. ಡ್ರೈವರ್, ಕಾರ್ ನಿಲ್ಸು. ಸರಿ, ನೀನು ಹೊರಡು. ಮೇಡಮ್, ಕಾಲೇಜ್ಗೆ? ನಾನು ಹೇಳ್ದಷ್ಟು ಮಾಡು, ಹೊರಡು. ಕ್ಲಾಸಲ್ಲಿ ಸಿಗೋ ಮಾಡ್ತೀನಿ. ಆಟೋ ಸ್ಟಿಫನ್,
ಕಾಲೇಜ್ ನಡಿಯಪ್ಪ. ಲೈಫಲ್ಲಿ ಫಸ್ಟ್ ಟೈಮ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಕಾಯ್ತಾ ಇದ್ದೀನಿ. ನೋಡಿದ್ರು ನೋಡದೇ ಇರೋಂಗ್ ಹೋಗ್ತಾನೆ. ಬೇಕಾಗಿಲ್ಲ ನನ್ಗಿಲ್ಲ, ನನ್ ಬ್ಯಾಡ್ ಟೈಮ್. ಯಾಕೆ ಮೇಡಮ್ ಟೆನ್ಷನ್ ಆಗಿದ್ದೀರಾ? ಹುಡುಗಿರ್ ಮನಸ್ಸಲ್ಲಿ ಅವ್ರ ಕಣ್ಣಿನ ಭಾಷೆಯಲ್ಲಿ ಏನಿದೆ ಅಂತ ಅರ್ಥನೆ ಮಾಡ್ಕೊಳಲ್ಲ ಈ ಹುಡುಗರು. ಇವ್ರಿಂದ ಹುಡುಗಾರಿ ಅವ್ನ ಎಷ್ಟು ಲವ್ ಮಾಡ್ತಿದ್ದೀನಿ ಗೊತ್ತಾ? ನೀವು ಲವ್ ಮಾಡ್ತಿರೋದು ಆ ಹುಡುಗನ್ ಗೊತ್ತಾ ಮೇಡಮ್? ಚೆನ್ನಾಗಿ ಗೊತ್ತು. ಓಪನ್ ಆಗಿ ಹೇಳಿದ್ದೀನಿ, 12 ಗಂಟೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ಕಾಲ್ ಮಾಡಿ ಹೇಳಿದ್ದೀನಿ. ಯಾವ ತರ ಹೇಳೋದು, ಸುಮ್ನೆ ಡವ್ ಮಾಡ್ತಾರೆ ಹುಡುಗರು. ನೀವ್ ಮೂಡ್ ಆಫ್ ಮಾಡ್ಕೊಂಬಿಡಿ ಮೇಡಮ್. ಸಿಗ್ಲಿ, ಕಾಲೇಜಲ್ಲಿ ಏನ್ ಮಾಡ್ತೀನಿ ನೋಡಿ, ಹುಡುಗರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಸ್ಕ್ಯಾನ್ ಮಾಡಿ ರಿಸಲ್ಟ್ ತಿಳಿಸೋ ಮಷಿನ್ ನ ಕಂಡು ಹಿಡಿಬೇಕು ಈ ಗೌರ್ಮೆಂಟ್ ಅವರು. ಹಾಗ ಮಾಡಿದ್ರೆ ನಮ್ಮಂತ ಲವ್ ಮಾಡೋ ಹುಡುಗಿರ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗುತ್ತೆ. ಆಟೋ ನಿಲ್ಸಪ್ಪ. ಬೈಕ್ ಇಲ್ಲಿದೆ, ಇವನೆಲ್ಲ ಹೋದ? ಬೈಕ್ ಇಲ್ಲೇ ಇದೆ, ಬೈಕ್ ಓನರ್ ಇಲ್ಲೇ ಇದ್ದಾನೆ. ಅಲ್ಲ, ಸಿಕ್ಕಿದ್ರೆ ಏನೋ ಮಾಡ್ತೀನಿ ಅಂದ್ರಿ. ಸಿಕ್ಕಿದಿನಲ್ಲ ಮಾಡಿ. ಅದು ನಿಮ್ ಜೊತೆ ಬೈಕ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದ್ದೆ. ಸರ್ ಕೊಡಿ ಸರ್, ಕೊಟ್ಟಿರೋ 100 ರೂಪಾಯಿಗೆ ಸ್ವಲ್ಪ ಜಾಸ್ತಿ ಅನಿಸ್ಲಿಲ್ಲ ಇದು? ಥ್ಯಾಂಕ್ಸ್ ಗುರು. ಓಕೆ ಓಕೆ, ತಲೆ ಕೆಡಿಸ್ಕೊ ಮೇಡಮ್. ಕಾಲೇಜಿಗೆ ಟೈಮ್ ಆಗ್ತಾ ಇದೆ, ಬೈಕು ರೆಡಿ, ಬೈಕ್ ಓನರು ರೆಡಿ, ಹೋಗೋಣ. ಸಾರಿ, ಶಿ ಇಸ್ ನೋ ಮೋರ್. ಓವರ್ ಡ್ರಗ್ ಸೇವನೆಯಿಂದ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸತ್ತಿದ್ದಾಳೆ. ಏನು ಡ್ರಗ್ಸಾ? ಎಸ್, ತುಂಬಾ ದಿನಗಳಿಂದ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಿದ್ಲು ಅನ್ಸುತ್ತೆ. ಬಹುಶಃ ನೀವ್ಯಾರು ಅದನ್ನ ಗಮನಿಸಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿನ ನಿಮ್ ಹ್ಯಾಂಡ್ ಓವರ್ಗೆ ತಗೋಬಹುದು. ಐ ಆಮ್ ಸಾರಿ. ರಾಹುಲ್, ಮೋನಿಕಾ ಯಾವಾಗ್ಲೂ ಕ್ಲಾಸಿಗೆ ಬರ್ದೆ ಕ್ಯಾಂಟೀನ್ ಹೋಗ್ತೀನಿ ಅಂತ ಪದೇ ಪದೇ ಹೋಗೋಳು. ಮನೇಲೂ ಅಷ್ಟೇ ರಾಹುಲ್, ಮಧ್ಯರಾತ್ರಿನಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡೋಳು, ಒಂದೊಂದ್ಸಾರಿ ರೂಮ್ ಅಲ್ಲಿ ವಿಚಿತ್ರವಾಗಿ ಆಡೋಳು. ಗೊತ್ತೇ ಆಗ್ಲಿಲ್ಲ ನೋಡು, ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡ್ಬಿಟ್ಲು. ಕಮಾನ್
ಅಪ್ಪ ಊರ್ ಕೆಡಿಸ್ತಾ ಇದ್ದಾನೆ, ನೀನು ಯೂತ್ನ ಕೆಡಿಸ್ತಾ ಇದೀಯ. ಕೆಟ್ಟ ರಕ್ತ ಕ್ಲೀನ್ ಮಾಡಲೇಬೇಕು. ಇವನೇ ಕಾರಣ, ಮೊದಲು ಹೇಳ್ಕೊಂಡು ಹೋಗಿ. ಇವನೊಬ್ಬ ಕಿಲ್ಲರ್ ಸರ್, ಯೂತ್ನ ದಾರಿ ತಪ್ಪಿಸಿ ಮಾತುಕಲಕ್ಕೂ ಕೇಳ್ಕೊಂಡು ಹೋಗೋ ಪಾಪಿ ಇವನು. ಮೋನಿಕಾ ಸಾವ್ಗೆ ಇವನ ಆಕ್ಟಿವಿಟೀಸ್ಗೆ ಐ ವಿಟ್ನೆಸ್ ನಾನು. ಯಾವಾಗ ಎಲ್ಲಿ ಬೇಕಾದ್ರೂ ಬಂದು ಹೇಳ್ತೀನಿ. ನೀವು ಪೊಲೀಸ್ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ. ಏಯ್ ಅಡಿಯೋ, ಆಕರ ಒಳಗೆ ಇವನ್ನ. ವೆರಿ ಗುಡ್, ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಇಷ್ಟು ದಿವಸ ಕಾಲೇಜಲ್ಲಿ ನಡೀತಾ ಇದ್ದಿದ್ದ ಅನ್ಯಾಯ ಗುಟ್ಟೆ ಗೊತ್ತಾಗಿರ್ಲಿಲ್ವಲ್ಲ. ಪಾಪ ಮೋನಿಕಾ, ಮತ್ತೊಬ್ಬರ ಬಗ್ಗೆ ಪಾಪ ಅನ್ನೋ ಗುಣ ನಿನ್ನಲ್ಲಿದೆಯಲ್ಲ, ಅದೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಏನು ಲೆಕ್ಕಿಸದೆ ಅಷ್ಟು ಜನರನ್ನ ಕಾಲೇಜ್ ತುಂಬಾ ಆಟ ಆಡ್ಸ್ಕೊಂಡು ಹೊಡೆದ್ಯಲ್ಲ, ಸೂಪರ್ ನೀನು. ಐ ಲವ್ ಯು ರಾಹುಲ್.
ಎದುರ್ಕೋಬೇಡ. ನಾನಿದ್ದೀನೋ SSLC ನಲ್ಲೇ ರೇಪ್ ಮಾಡಿ ಫಸ್ಟ್ PUC ನಲ್ಲೇ 2 ಮರ್ಡರ್ ಮಾಡಿರೋನು. ಇದೆಲ್ಲ ಯಾವ ಜುಜ್ಬೀನ ಗಿರಿಗೌಡ? ಗಿರಿಗೌಡ ರೀ ರೂಲಿಂಗ್ ಪಾರ್ಟಿ ಸೆಂಟರ್ ಪಿಲ್ಲರ್. ಅಜಯ್ ನನ್ನ ಮಗ, ಸತ್ತಿರೋಳ ಪ್ರಾಣಕ್ಕೆ ಫೀಸ್ ಕಟ್ತೀನಿ, ನಿನಗೂ ನಿನ್ನ ಕಾನೂನಿಗೂ ಕಂದಾಯ ಕಟ್ತೀನಿ. ಹೆಗಲ ಮೇಲೆ ಏನಾದರೂ ಎಕ್ಸ್ಟ್ರಾ ಸ್ಟಾರ್ಸ್ ಬೇಕಾ ಕೇಳ್ಕೊಡಿಸ್ತೀನಿ. ಸದಾಶಿವನಗರದಲ್ಲೇ ಕಾರ್ನರ್ ಸೈಟು ನಿನ್ನ ಮಗನ ಹೆಸರು ಬರೆಸ್ತೀನಿ. ಒಟ್ಟಿನಲ್ಲೇ ನನ್ನ ಮಗ, ನನ್ನ ಮಗ ಸೇಫ್ ಆಗ್ಬೇಕು ಅಷ್ಟೇ. ಯೂತ್ ಲೀಡರ್ ರಾಹುಲ್ ವೆರಿ ಸ್ಟ್ರಾಂಗ್ ಬಾಯ್. ಇದು ನಾನ್ ಬೇಲೆಬಲ್ ಕೇಸ್. ಸೆಕ್ಷನಲ್ಲಿ ಎಲ್ಲೇ ನುಗ್ಗಿದ್ರು ಶಿಕ್ಷೆ ತಪ್ಪಿದ್ದಲ್ಲ. ಹಣನ ಅಡ್ಡ ಇಟ್ಟು ರಾಜಿ ಮಾಡಕ್ ಹೋದ್ರೆ ಐ ವಿಟ್ನೆಸ್ ಒಪ್ಪಲ್ಲ. ಅಂದ್ರೆ ಅವನ್ಗೆ ಯಾವ ವಿಟ್ನೆಸ್ ಇಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮನ ಅಮ್ಮ ಅಂತಾನೆ, ಸುಭಾಷ್ ಚಂದ್ರ ಬೋಸ್ನ ಅಪ್ಪ ಅಂತಾನೆ, ಗಾಂಧಿನ ಗುಂಡಿಗೆಲ್ಲಿ ಇಟ್ಕೊಂಡು ಗುಡುಕ್ತಾನೆ, ಜೊಲ್ ಸುರ್ಸಲ್ಲ, ಗಲ್ಲಿಗಲ್ಲಿ ಸುತ್ತಲ್ಲ, ಅವನ್ ಹಾಕಿದ ಗೆರೆನ ಇಡೀ ಕಾಲೇಜ್ ಹುಡುಗರು ದಾಟಲ್ಲ. ಹರಕೆ ಹೊತ್ತೋ ರಥ ಮಾಡಿ ಹಗಲು ರಾತ್ರಿ ಬೆವರು ಸುರಿಸಿ ಎತ್ತಿರೋ ಒಬ್ಬನೇ ಮಗನ್ನ ಜೈಲಿಗೆ ಕಳಿಸೋಂತೀಯ? ಮಗ ಸೇಫ್ ಆಗ್ಬೇಕು, ಕೇಸು ಕೊಲಾಪ್ಸ್ ಆಗ್ಬೇಕು ಅಂದ್ರೆ ಐ ವಿಟ್ನೆಸ್ಸು ಕಲಾಸ್ ಆಗ್ಬೇಕು. ಇನ್ನೊಬ್ಬರ ಗೋರಿ ಮೇಲೆ ಮನೆ ಕಟ್ಟಿ ಸಂಸಾರ ಮಾಡೋದು ನಿಮ್ಗೇನು ಹೊಸಲ್ವಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು SCP. 11 ಇದು ಒಂದು. ಅದೇ ಕಾಲೇಜ್ ನೋಟಿಸ್ ಬೋರ್ಡ್ ಅಲ್ಲಿ ರಾಹುಲ್ ಫೋಟೋಗೆ ಹಾರ ಹಾಕಿ ಎಲ್ಲರೂ ಒಂದ್ ನಿಮಿಷ ಮೌನಾಚರಣೆ ಮಾಡ್ಬೇಕು. ಮಾಡಿಸ್ತೀನಿ. ಧೈರ್ಯವಾಗಿರೋ. ಗಿರಿಗೌಡ, ಗಿರಿಗೌಡ ರಾತ್ರಿ ವೇಶ್ಯ ಪಕ್ಕದಲ್ಲಿದ್ರು ಬೆಳಗ್ಗೆ ಎದ್ದು ಲಾಭ ಏನು ಅಂತ ಲೆಕ್ಕ ಹಾಕೋಕ್ ಹಾದಿ ನೀನು. ಕಂಬಿ ಹಿಂದೆ ಇರೋ ಮಗನ್ನ ಕಾಪಾಡೋದಕ್ಕೆ ಬೆಲೆ ಕೊಟ್ಟು ಬೇಡೋದಕ್ಕೆ ಬಂದಿದ್ಯಾ ಅಂತನು ನನಗ್ ಗೊತ್ತು. ಕೂತ್ಗಡೆ ಇಷ್ಟೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಿರ ಅಂದ್ಮೇಲೆ ಯು ಆರ್ ಗ್ರೇಟ್. ನನ್ನ ಮಗನ್ನ ನೀವೇ ಕಾಪಾಡ್ಬೇಕು. ಕಾಲೇಜ್ ಸ್ಟೂಡೆಂಟ್ನ ಅಷ್ಟು ಈಸಿಯಾಗಿ ಮುಟ್ಟೋದಕ್ಕಾಗಲ್ಲ ಗಿರಿಗೌಡ. ಸ್ವಲ್ಪ ಮಿಸ್ಟೇಕ್ ಆದರೂ ವಿಷಯ ದೊಡ್ಡದಾಗಿ ಯಮನಿಗೆ ನಾವೇ ಇನ್ವಿಟೇಷನ್ ಕೊಟ್ಟ ಹಾಗಾಗತ್ತೆ. ಟೈಮ್ ನೋಡಿಕೊಂಡು ಡೀಲ್ ಮಾಡಬೇಕು. ನಿನ್ನ ಮಗನ ಲಾಕಪ್ಪಲ್ಲಿ ಲಾಕ್ ಮಾಡಿಸಿರೋ ಆ ಗಂಡಿ ಯಾರು? ಕಾಲೇಜ್ಗೆ ಲೀಡ್, ಹೆಸರು ರಾಹುಲ್, ವಯಸ್ಸು 20, ಹೈಟ್ 5.11, ಇರೋದು ಹಾಸ್ಟೆಲ್, ಓದೋದು ಮೆರಿಟ್ ಮೇಲೆ, ತಾಯಿ ತಂದೆ ಇಬ್ರು ಕೊಲಾಪ್ಸ್, ಕೊಟ್ರೆ ವರ ಅಂತಾನೆ ಗಿಟ್ರೆ ಶಾಪ ಅಂತಾನೆ, ಇಷ್ಟು ಅವನ್ ಭಯ. ಇದು ಅವನ್ ಫೋಟೋ. ಕಾರಲ್ಲಿ ಸೂಟ್ ಕೇಸು ರೆಡಿ ಆಗಿದೆ, ಹೋಗ್ತಾ ಎಲ್ಲಿ ಇಳಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇಳಿಸ್ಬಿಟ್ಟು ಹೋಗ್ತೇನೆ. ಅವನನ್ನು ಮುಗಿಸೋಕೆ ಹೊರಗಡೆ ಕಾಯ್ತಾ ಇರ್ತೀನಿ. ಆಯ್ತು ದಾದಾ, ಆಚೆಗಡೆ ಎಲ್ಲ ನಾನು ನೋಡ್ಕೋತೀನಿ, ನೀವಿಲ್ಲ ಆರಾಮಾಗಿರಿ. ಬರಲ Oh!
ರಿಸ್ಕಲ್ಲೂ ಒಂಥರ ಮಜಾ ಇರುತ್ತೆ ಕಣ್ರು. ಹೆಂಗೆ ನೀವು ಬೆಟ್ ಕಟ್ಟಂಗೆ ನಿಮ್ಮ ಕಾಲೇಜಿಂದ ನಮ್ಮ ಕಾಲೇಜ್ವರೆಗೂ ನನ್ನ ಮೈ ಮೇಲೆ ಒಂದು ಸಣ್ಣ ಗೀರು ಬೀಳ್ದಂಗೆ ಎಸ್ಕೇಪ್ ಆಗಿ ಬಂದಿದ್ದೀನಿ. ತಗಿ ದುಡ್ಡು ತಗಿ. ರಾಹುಲ್ ಟೆರಿಫಿಕ್ ಟೆರಿಫಿಕ್ ಅಮ್ಮ ನೀನು. ನಮ್ಮೆಲ್ಲರ ಮೈಯಲ್ಲೂ ನೀರು ಇಳಿಸ್ಬಿಟ್ಟಲ್ಲಮ್ಮ ನೀನು. ಸೂಪರ್ ಗೇಮು, ತಗೋ ನಿನ್ ದುಡ್ಡು. ಗ್ಲೂಕೋಸ್ ಹಾಕ್ಸ್ಕೊಳ್ರು. ಲೋ ಮಗ, ಸಂಡೇ ಬೈಕ್ ರೇಸ್ ಅಂದೆ ಅಲ್ಲ, ರೆಡಿ ಮಾಡ್ಕೋ. ಸಂಡೇ ಅಂದೆ ಸಂಡೇ ಏನ್ ಸಂಡೇ, ನಿನ್ ತಲೆ ಅವರೆಲ್ಲ ಅಟ್ಟಿಸ್ಕೊಂಡ್ ಬರೋದ್ ನೋಡಿದ್ರೆ ನನ್ ಹೃದಯನೇ ನಿಂತೋದಂಗ ಆಗೋಗಿತ್ತು. ಬಿದ್ದ ಕೈ ಕಾಲ್ ಮುರ್ಕೊಂಡಿದ್ರೆ ಆಟ ಅಂತೆ ಆಟ. ರಾಹುಲ್ ನಾನ್ ಮಾತಾಡ್ತೇನೆ ಇದೀನಿ, ನೀನ್ ಹೋಗ್ತಾನೆ ಇದೆಯಲ್ಲ, ಯಾಕಿಂತ ರಿಸ್ಕ್ ತಗೊಂಡ್ ಬೆಟ್ ಕಟ್ತೀಯಾ? ಖರ್ಚಿಗೆ ದುಡ್ಡು ಬೇಕಾದಾಗೆಲ್ಲ ನಾನು ಇಂಥ ಗೇಮ್ಗಳು ಆಡ್ತಾ ಇರ್ತೀನಿ. ನಾಳೆ ನಿನ್ನ ಬರ್ಡೇ ಅಲ್ಲ, ನಿನಗೆ ಗಿಫ್ಟ್ ಕೊಡೋಣ ಅಂತ, ಅದಕ್ಕೆ ಈ ಬೆಟ್ಟಿಂಗು ಈ ಗೇಮು ಎಲ್ಲ. ರಿಸ್ಕ್ ತಗೊಂಡು ಗಿಫ್ಟ್ ಕೊಡು ಅಂತ ಯಾರು ಹೇಳ್ದವರು? ಅಯ್ಯಂಗಾರ್ ಬೇಕರಿಯಿಂದ ಚಿಕ್ಕದೊಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿದ್ರೆ ಬರ್ತಡೇ ಆಗಲ್ವಾ? ನಿನ್ನಂಥ ಶ್ರೀಮಂತ ಹುಡುಗಿಗೆ ಚಿಕ್ಕ ಬೇಕ್ರಿ ಕೇಕಾ? ಥ್ರಿಲ್ಲೇ ಇರಲ್ಲ. ಥ್ರಿಲ್? ಹ್ಞೂ ಥ್ರಿಲ್ ಬೇಕಪ್ಪ. ಯಾ ಶ್ವೇತಾ, ಆ ಕಾಲೇಜ್ ಹುಡುಗ ರಾಹುಲ್ನ ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀರಂದ್ರ 24 hours ಕಾಲೇಜು ಹಾಸ್ಟೆಲ್ ಮುಂದೆ ಡ್ಯೂಟಿ ಆಗ್ತಾ ಇದೀವಿ ಬಾಸ್. ಬೆಳಗ್ಗೆ 6 ಗಂಟೆಗೆ ಜಾಗಿಂಗ್ ಹೋಗ್ತಾನೆ, ಅದನ್ನ ಮುಗಿಸ್ಕೊಂಡು ಸೀದಾ ಹಾಸ್ಟೆಲ್ಗೆ ಹೋಗ್ತಾನೆ. ರೆಡಿಯಾಗಿ ಕಾಲೇಜ್ಗೆ ಬರೋ ಮಧ್ಯೆ ಬಸ್ ಸ್ಟ್ಯಾಂಡ್ನಲ್ಲಿ ಹುಡುಗಿನ ಬೈಕಲ್ಲಿ ಪಿಕಪ್ ಮಾಡಿ ಸೀದಾ ಕಾಲೇಜ್ಗೆ ಬರ್ತಾನೆ ಬಾಸ್. ಏನ ಹುಡುಗಿನ? ಹೌದು ಬಾಸ್, ಅವನ ಜೊತೆಯಲ್ಲಿ ಅವಳು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ್ನ ಗಟ್ಟಿಯಾಗಿ ತಗೊಳ್ಳೋದು ನೋಡಿದ್ರೆ ಮೋಸ್ಟ್ಲಿ ಅವರಿಬ್ರು ಲವ್ ಮಾಡ್ತಿರ್ಬೇಕು. ಓಹೋ, ಲವ್ ನಡೀತಾ ಇದೆಯಾ? ಲವ್? ಏನಿದೆಲ್ಲ ರಾಹುಲ್, ನನ್ನ ಹೃದಯನೇ ನಿಂತೋಗಿತ್ತು. ನಿನ್ನ ಹೃದಯನ ಅದೇ ಸಾಧ್ಯ? ಅದಿಲ್ಲಿ ಜೋಪಾನವಾಗಿದೆ, ಕೇಕ್ ಕಟ್ ಮಾಡು. ಬರ್ಡೇಗೆ ಗಿಫ್ಟ್ ಏನು ಬೇಡವಾ? ಮೊದಲನೇ ಸಲ ನಾನು ನಿಮ್ಮನ್ನು ನೋಡಿದಾಗ ನನಗೆ ಇಂಪ್ರೆಸ್ ಆಗಿದ್ದೆ ನಿಮ್ಮ ಹಾಡು. ನನಗೋಸ್ಕರ ಒಂದು ಹಾಡು ಹಾಡ್ತೀರಾ?
ರಾಹುಲ್ ಅಂದ್ರೆ ನೀನೇನ? ಹೌದು. ಏಕೆ ಬಾರ ಹೇಳ್ತೀನಿ ಬಾರ. ಸರ್ ಏನ್ ಮಾಡ್ತಾ ಇದ್ದೀರಾ? ನನ್ನ ಮಾತು ಕೇಳಿ ಸರ್, ರಾಹುಲ್ ಅಂತ ಕಾಲೇಜಲ್ಲಿ ತುಂಬಾ ಜನ ಇದ್ದಾರೆ. ಬರ್ತೀನಿ ನಡಿ, ಆರೇ ನಡಿ. ಸರ್ ಏನ್ ಮಾಡ್ತಾ ಇದ್ದೀರಾ? ಸರ್ ನಾನೇ ಸರ್ ತಪ್ಪು ಮಾಡ್ದೆ? ತಪ್ಪೇನು ಮಾಡಿಲ್ಲ ನಡಿ. ಏನಾಯ್ತು ಹೇಳಿ? ಅಲ್ಲ ಸರಿ, ಈಗಲೇ ಹೇಳ್ತೀನಿ ನಡೆಯೋ. ನಾಗಿನ ಕೇಳ್ತಾನೆ ಇದ್ದೀನಿ ಸರ್. ಹೇಳ್ತೀನಿ ನಡೆಯೋ. ಸರ್ ನೀವು ಹೇಳಿದ ಹುಡುಗ ಇವನೇ. ಎಷ್ಟು ಗುಂಡ್ಗೆ ನಿನಗೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ? ಈ ಗುಂಡ್ಗೆ ಗೂಡಲ್ಲಿ ಕೂತು ಚಿಲ್ಕ ಹಾಕಿ ನನ್ನ ಕಿಡ್ನಾಪ್ ಮಾಡಿದವಳು ನಿಮ್ಮ ಮಗಳು, ನಾನಲ್ಲ. ಅರ್ಥ ಆಗ್ಲಿಲ್ಲ. ಜನರೇಷನ್ ಗ್ಯಾಪ್ ನೋಡಿ, ಅರ್ಥ ಆಗದ್ ಕಷ್ಟನೇ. ನಾನು ಶ್ವೇತಾ ಲವ್ ಮಾಡ್ತಾ ಇದ್ದೀವಿ. ಹಾ, ಕನ್ಫ್ಯೂಸ್ ಆಗ್ಬೇಡಿ. ಫಸ್ಟ್ ಲವ್ ಮಾಡಿದ್ದು ನಾನೇ. ಹ್ಮ್, ಲೇಯ್, ನಾನು ಅವಳು ಚಿಕ್ಕಪ್ಪ ಅಲ್ಲ, ಅವಳ ಅಪ್ಪ. ನನ್ನ ಮುಂದೆನೆ ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು. ತಪ್ಪು, ನಾ ತಪ್ಪು ಅಂತ ಹೇಳೋದು ತಾಯಿಂದ ಬಂದಿರೋದು. ಸತ್ಯ ಹೇಳೋದು ಬ್ಲಡ್ ಅಲ್ಲೇ ಬಂದಿರೋದು. ಪ್ರೀತಿ ಮಾಡೋದು ನಿಮ್ ಮಗಳಿಂದ ಬಂದಿರೋದು. ಅಡ್ಡ ರೀಡಿಯಲ್ಲ, ಅಡ್ಡ ಬಂದವ್ರನ್ನ ಇಲ್ಲೇ ಅಲ್ಲ, ಎಲ್ಲಾದ್ರೂ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು, ಇದು ನನ್ನ ಸ್ಟೈಲ್. ಆಫೀಸರ್ಸ್, ಸಾರಿ ಫಾರ್ ದ ಟ್ರಬಲ್. ನೀವಿನ ಹೊರಡಿ. ಏನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಕರೆನ್ಸಿನ ಕಣ್ ತುಂಬಾ ತುಂಬಿಕೊಂಡು ಹೆಣ್ಮಕ್ಕಳನ್ನ ಎತ್ತಿರೋ ಎಲ್ಲಾ ಶ್ರೀಮಂತರು ಹೀಗೆ ಯೋಚನೆ ಮಾಡೋದು. ಪೊಲೀಸ್ನ ಕಳಿಸಿ ಎದುರಿಸಿ ಕರೆಸಿರೋದು ನಾನಲ್ಲ ಸರ್, ನೀವು. ಸುಮ್ಮನೆ ಮಾತಾಡಿ ಟೈಮ್ನ ವೇಸ್ಟ್ ಮಾಡ್ತಿದೀಯಾ? ಹಾಗಂತ ನೀವು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ರಾಹುಲ್, ಸೌಂಡು ನನಗಿಷ್ಟ ಆಗಲ್ಲ. ಡ್ಯಾಡಿ, ಡ್ಯಾಡಿ, ಒಂದು ನಿಮಿಷ. ಋಣಾನುಬಂಧ ಅನ್ನೋದು ಕಟ್ಟಿಟ್ಟ ಬುತ್ತಿ ಹಾಗೆ, ಅದು ಯಾರಿಗೆ ಬಾಕಿ ಇರುತ್ತೋ ಅವ್ರಿಗೆ ಸಿಗುತ್ತೆ. ಅದೇ ಅವನ ಲೆಕ್ಕ. ನೀನು ಚಿಕ್ಕ ವಯಸ್ಸಿಂದ ಉಳಿಸ್ಕೊಂಡ್ಬಂದಿದ್ದ ನಂಬಿಕೆ, ಪ್ರೀತಿ ನಿನ್ ಕೈ ಬಿಡಲಮ್ಮ. ಸಾರಿ ಅಂಕಲ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಮೆಚ್ಚಿಕೊಂಡೆ ನಿನ್ ಧೈರ್ಯನ. ನೂರು ವರ್ಷ ನಿಮ್ಮಿಬ್ಬರ ಪ್ರೀತಿ ಶಾಶ್ವತವಾಗಿದೆ. ಸಂಡೇ ಬರ್ತಿದ್ದಂಗೆ ನಮ್ಮ ಮಾಸ್ಟರ್ ಹುಡುಗರು ಎರಡು ಕೈಯೂ ವರ್ಕ್ ಅಲ್ಲಿ ಇರುತ್ತೆ. ನಿಂದು ಒಬ್ಬಂದೇ ಖಾಲಿ ಬಿದ್ದಿರುತ್ತಲ್ಲೋ. ಯಾವುದು ವರ್ಕೌಟ್ ಆಗ್ತಿಲ್ಲ ರಾಹುಲ್. ಲೋ, ಅವ್ನು ತರ್ತಾನ ಇಲ್ವಾ ಕೇಳಲ್ಲ, ಇಲ್ಲಾಂದ್ರೆ ಬೇರೆ ಕಡೆ ಹೋಗೋಣ. ಏನ್
ಏನೋ ಬಚ್ಚ, ಪ್ರಪಂಚ ಮಂಜು ಮಂಜ ಕಾಣಿಸ್ತಾ ಇದೆಯಾ? ಗನ್ನು ಗ್ಯಾಂಗು ತೋರಿಸಿ ಎದುರಿಸ್ತಾ ಇದೆಯಾ ಗಿರಿಗೌಡ? ಮೀಟ್ರ್ ಬೇಕು ಮೀಟ್ರು. ನಿನ್ನ ಮೈ ಮೇಲೆ ಬೀಳೋ ಒಂದೊಂದು ಗೆರೆನು ನನ್ನ ಮಗನ ಕುತ್ತಿಗೆಗೆ ಹಗ್ಗ ಆಗತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹಿಂಗೆಲ್ಲ ಇದೆಯಲ್ಲ. ಸ್ವಂತ ಮಗನಿಗೆ ಬುದ್ಧಿ ಹೇಳಕ್ಕಾಗ್ತಾ ಇರೋ ಚಪ್ಪರ್ ನನ್ನ ಮಗ ನೀನು. ಸುಡೋ ಸುಡೋ ಸುಡೋ. ನನಗ ಹರಕೆ ಕಟ್ಟಿ ಡೀಲ್ ಒಪ್ಪಿಸಿದ ಮೇಲೆ ಅದನ್ನ ನಾನೇ ಮಾಡಬೇಕು. ಅದನ್ನು ಬಿಟ್ಟು ನನ್ನನ್ನ ಓವರ್ಟೇಕ್ ಮಾಡಿ ಡೀಲ್ ಮಾಡೋದಕ್ಕೆ ಹೋದ್ರೆ ಇದೇ ಗತಿ. ಏನಪ್ಪ ಗಿರಿಗೌಡನ ಬನ್ನು ಬಿಸ್ಕತ್ಗೆ ಜೋಲು ಸುರಿಸೋ ನಾಯಿಗಳ, ನಿಮ್ಮ ಪ್ರಾಣ ಉಳಿಬೇಕು ಅಂತಂದ್ರೆ ಹೋಗಿರೋ ಇವನ ಪ್ರಾಣದ ಬಗ್ಗೆ ಎಲ್ಲೂ ಬಾಯಿ ಬಿಡ್ಕೋಡ್ದು. ನೋಡೋಣ. ಯಾಕಮರಿ ನಿನಗೆ ಪ್ರಾಣದ ಮೇಲೆ ಆಸೆ ಇಲ್ಲ, ಓಡು ಅಂತ ನಿನ್ನನ್ನು ಸೇರಿಸೆ ಹೇಳಿದ್ದು. ಯಾವತ್ತಿಗೂ ಸ್ವಂತ ಆಗದೆ ಆರೋಗ್ಯ ಪ್ರಾಣದ ಬಗ್ಗೆ ನನಗಾಸೆ ಇಲ್ಲ. ಅವನ ನನ್ನ ಮಧ್ಯ ಬಂದು ಅಲ್ಲ ಆಡ್ಸಕ್ಕೆ ನಿನಗ್ ಯಾರು ಹೇಳಿದ್ದು? ಶ್ರೀಕಂಠ, ಬಿಸಿ ರಕ್ತದ ಬಿಸಿಲು ಮಾತಾಡ್ತಾ ಇದೀಯಾ? ಏನು ನಡೆದಿಲ್ಲ ಅನ್ಕೊಂಡು ತೆಪ್ಪಗಿದ್ದು ಬಿಡು. ಹೋಗು. ಹೋಗ್ತೀನಿ, ಈಗ್ಲೇ ಹೋಗ್ತೀನಿ. ಹೋಗಿ ಎಮ್ ಎಲ್ ಎ ಕೊಲೆ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಒಂದೇ ದಿವಸ ಎರಡು ಕೊಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅವನಿಗೆ ಸ್ಟೂಡೆಂಟು ಅನ್ನೋ ಅಹಂಕಾರ. ದಾದಾ ತಪ್ಪು ಮಾಡ್ತಾ ಇದ್ದೀರಾ ನೀವು. ಹೋಗಪ್ಪ ಹೋಗು. ಕಂಪ್ಲೇಂಟ್ ಕೊಟ್ಟ ಅದೇನು ಕಿಸಿತೀಯೋ ಕಿಸಿ ಹೋಗು. ಹೋಗು ದಾದಾ. ನೀವು ಶ್ರೀಕಂಠ, ಈ ಹುಡುಗನ್ನ ಗಿರಿಗೌಡ ಎತ್ತಾಕೊಂಡು ಬಂದಿರೋದನ್ನ ಇಡೀ ಹಾಸ್ಟ್ಲೇ ನೋಡಿದೆ. ಇವನು ಜೊತೆಲಿ ಅವನನ್ನು ಎತ್ತುಬಿಟ್ರೆ ಅನುಮಾನ ದೊಡ್ಡದಾಗಿ ಪೊಲೀಸ್ನವರು ಬುಡಕ್ಕೆ ಕೈ ಹಾಕ್ಬಿಡ್ತಾರೆ. ಅದಕ್ಕೆ ಬಿಟ್ಟು ಹಿಡಿಬೇಕು. ದಾದಾ ನಮ್ಮ ಏಮ್ ಇದ್ದಿದ್ದೆ ಅವನು ಸಿಕ್ಕದಾಗ ಅವನ್ನ ಬಿಟ್ಬಿಟ್ಟು ಬಿಟ್ಟಿಡಿ ಬಿಟ್ಟಿಡಿ ಅಂದ್ರೆ ವಯಸ್ಸು ಆಗ್ತಾ ಆಗ್ತಾ ನಿಮ್ ಡೀಲಿಂಗ್ ಸ್ಟೈಲು ಅರ್ಥ ಆಗ್ತಾ ಇಲ್ಲ. ಅನುಭವಕ್ಕೆ ಯಾವಾಗ್ಲೂ ಮೈಲೇಜ್ ಜಾಸ್ತಿ ಶ್ರೀಕಂಠ. ಬಾ ಜೀಪ್ ತೆಗಿ. ಅಲ್ಲ ಸರ್, ನಾನು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವೇನಕ್ಕೆ ಈ ಕೊಲೆ ಕೇಸ್ನ ಇಷ್ಟು ಕ್ಯಾಶುಯಲ್ ಆಗಿ ತಗೊಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಎಂ ಎಲ್ ಎ ಗಿರಿಗೌಡ ಸುದೀರ್ಘ ವಿದೇಶ ಪ್ರಯಾಣ ಅಂತ ಎಲ್ಲ ಪೇಪರಲ್ಲೂ ಬಂದಿದೆ ನೋಡು. ಪತ್ರಿಕೆಗಳು ಸುಳ್ಳು ಹೇಳುತ್ತಾ? ಟೈಮ್ ವೇಸ್ಟ್ ಮಾಡಬೇಡ, ನನಗೆ ಬಿ ಪಿ ಇಲ್ಲ. ಹೋಗು. ಕಂಪ್ಲೇಂಟ್ ತಗೋತೀರಾ ಇಲ್ವಾ ಅಷ್ಟು ಹೇಳಿ. ಆಯ್ತು ಇಟ್ಟೋಗು, ವಿಚಾರಣೆ ಮಾಡ್ತೀನಿ. ಯಾವಾಗ ಬೇಕಾದ್ರೂ ಕರೀರಿ, ಬರ್ತೀನಿ. ಡ್ಯೂಟಿನ ಬಿಟ್ಟು ಈ ಪಶುಪತಿನ ಹುಡುಕೊಂಡು ಬಂದಿದ್ಯಾ ಅಂತಂದ್ರೆ ದೇರ್ ಶುಡ್ ಬಿ ಸಮಥಿಂಗ್ ರಾಂಗ್ ಅಲ್ವಾ? ಎಂ ಎಲ್ ಎ ಗಿರಿಗೌಡನ್ನ ನೀವೇ ಕೊಲೆ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಕೊಟ್ಟಿರೋದು ಆ ಕಾಲೇಜ್ ಹುಡುಗ ತಾನೆ? ಓಹೋ, ನಿಮಗೂ ಗೊತ್ತಿದೆ. ಗಿರಿಗೌಡನಿಗೆ ದೂಪ ಹಾಕಿದ್ದು ಆ ಹುಡುಗನ ಮುಂದೆ ತಾನೆ? ಆ ಹುಡುಗನ ಯಾಕೆ ಬಿಟ್ರಿ, ಜೊತೆಗೆ ಎತ್ಬಿಡ್ಬೇಕಾಯ್ತು. ಕಾಲೇಜ್ ಸ್ಟೂಡೆಂಟ್ ಮರ್ಡರ್ ಆದ್ರೆ ಸೊಸೈಟಿ ಅವನ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ. ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನ ಎತ್ತು ಕಟ್ಟಿ ಬೀದಿಗಿಳಿಸ್ತಾರೆ. ರಂಪ ರಾಮಾಯಣ ಆಗದಂಗೆ ಡೀಲ್ ಮಾಡಬೇಕು. ನನ್ನ ಹತ್ರ ಬಂದ? ಓಕೆ. ಕಮಿಷನರ್ ಹತ್ರ ಹೋಗಿದ್ದಿದ್ರೆ ಕೇಸು ಬೇರೆ ತರನೇ ಟರ್ನ್ ತಗೋತಿತ್ತು. ಅದಕ್ಕೆ ತಾನೆ ಕನಕಾಂಬ್ರ ಕಲರ್ ನಗೋ ಗಾಂಧಿ ಬಂಡಲ್ನ ಆಗಾಗ ನಿನ್ನ ಬಾಯಿಗೆ ಜೇಬ್ಗೆ ತುರುಕ್ತಾ ಇರೋದು. ಅವನು ಹುಡುಗ ಅಂತ ಈಸಿಯಾಗಿ ತಗೋಬೇಡಿ, ಅವನು ಆರ್ಡಿಎಕ್ಸ್ ಬಾಂಬ್ಗಿಂತಲು ಡೇಂಜರ್. ಇದನ್ನೇ ನಾನು ಅವತ್ತು ಪಡ್ಕೊಂಡಿದ್ದು. ಆ ಗಿರಿಗೌಡದ ಹಾಕಿದ್ದೀನ ಅವನಿಗೂ ಅಲ್ಲ ಅಲ್ಲ ಹಾಕಿದ್ರೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದ ಅವನು. ನನಗೆ ಚೆನ್ನಾಗಿ ಗೊತ್ತು ಏನ್ ಮಾಡ್ಬೇಕು ಅಂತ, ನನಗೆ ಚೆನ್ನಾಗಿ ಗೊತ್ತು ಏನ್ ಮಾಡ್ಬೇಕು ಅಂತ. ಶ್ರೀಕಂಠ ನನ್ನ ಮಾತು ಕೇಳೋ. ನನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ತಡ್ಕೊಳ್ಳಲ್ಲ ಅವನು.
ನನ್ನ ಮೇಲೆ ತುಂಬಾ ಅಭಿಮಾನ ಅವನಿಗೆ. ಎಸಿಪಿ ತಗೋ, ಜೈಲ್ನಲ್ಲಿದ್ದಾಗ ಗಿರಿಗೌಡ ನನಗೆ ಕೊಟ್ಟ ಪಿಸ್ತೂಲ್, ಇದ್ರ ಮೇಲೆ ಅವನ ಫಿಂಗರ್ ಪ್ರಿಂಟ್ಸ್ ಇದೆ. ಇದನ್ನು ತಗೊಂಡು ಗಿರಿಗೌಡನ ಸಾವು ಆತ್ಮಹತ್ಯೆ ಅಂತ ಪ್ರೂವ್ ಮಾಡು. ಬೇಕಾಗಿತ್ತ ಇದೆಲ್ಲ ನಮ್ಗೆ? ಆ ಅಜಯ್ ವಿಷಯಕ್ಕೆ ಐ ವಿಟ್ನೆಸ್ ಆಗಿದ್ದೆ ಇಷ್ಟಕ್ಕೆಲ್ಲ ಕಾರಣ ಆಯ್ತು. ಪ್ಲೀಸ್ ಇದನ್ನೆಲ್ಲ ಬಿಟ್ಟು ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ಇರೋಣ. ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಏನ್ ಅರ್ಥ? ನಾನು ಹೇಳ್ತಿರೋದ್ ಕೇಳಿಸ್ತಿದೆ ತಾನೆ? ನನಗ್ ನೀನು ನಿನ್ ಪ್ರೀತಿನೇ ಮುಖ್ಯ. ಅನಾಹುತ ಮಾಡಿ ಎಲ್ಲರನ್ನು ಗುಂಡಿಗೆ ಹಾಕ್ತೀಯಾ? ನಿಮ್ಮ ವಿರುದ್ಧ ತಾನೇ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ನಿಮ್ಮ ಮೇಲೆ ಅವನಿಗೆ ಭಯ ಇರಬೇಡ. ಅವನಿಗೆ ಮುಚ್ಚೋ ಬಾಯಿ, ಮಾತಾಡಿದ್ರೆ ಹಾಕ್ತೀನಿ ನೋಡು. ನಿಮ್ಮ ಕೆಪಾಸಿಟಿ ಗೊತ್ತಾಗಿ ಅವನು ಮೂರು ಮುಚ್ಕೊಂಡು ಇರ್ಲಿ ಅಂತಾನೆ ನಾನು ಅವನಿಗೆ ಬಾರಿಸಿದ್ದು. ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ. ಕನ್ಸಲ್ಲಿ ಗುಮ್ಮ ಬಂದ್ರೆ ತಾಯ್ತ ಕಟ್ಕೊಳ್ಳೋ ಹುಡುಗರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀರಾ? ನಮ್ ಕರ್ಮ. ನನ್ನ ಮೇಲಿನ ಪ್ರೀತಿಯಿಂದ ಆತ್ರ ಪಟ್ಟು ಹೀಗೆಲ್ಲ ಮಾಡ್ಬಿಟ್ಟ. ಅವನನ್ನ ನಾನು ನೋಡ್ಕೋತೀನಿ. ಈ ವಿಷಯನ ಇಲ್ಲೇ ಬಿಟ್ಬಿಡು. ಅವನ ವಿಷಯ ಅಲ್ಲ, ಯಾರ ವಿಷಯನು ನಾನು ಬಿಡೋದಿಲ್ಲ. ನೀನೊಬ್ಬ ಕೊಲೆಗಾರ, ಸಮಾಜ ದ್ರೋಹಿ. ಅವನ್ನ ಚೂ ಬಿಟ್ಟು ಸಮಾಧಾನ ಮಾಡೋ ನಾಟಕ ಆಡ್ತೀಯ. ಹೆದರ್ಕೊಂಡು ಕಾಂಪ್ರಮೈಸ್ ಆಗಿ ನಿನ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂತೀನಿ ಅನ್ಕೊಂಡಿದ್ರೆ ಮರ್ತ್ ಬಿಡು. ನೀನ್ ತಲೆ ಕೆಳಗಾಗಿ ನಿಂತ್ಕೊಂಡ್ರು ಅವನ ನೋಡಿದ್ರೇನೆ ಭಯ ಆಗತ್ತೆ. ನೀನ್ ನೋಡಿದ್ರೆ ಜೋರ್ ಜೋರಾಗಿ ಬೈತ್ಯ. ಮೊದ್ಲೇ ದೊಡ್ಡ ಕೇಡಿ ಅವನು. ಮೋಸದಿಂದ ಏನಾದ್ರೂ ಮಾಡ್ಬಿಟ್ರೆ ಈ ಕೆಟ್ಟ ಕೋಪನೆಲ್ಲ ಬಿಟ್ಟು ಮೊದ್ಲು ಆ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನನ್ನನ್ನು ಹೇಳಿ ಅಂತಾರೆ. ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗೆ?
ಅವ್ರು ನಂಗೇನು ಮಾಡಲ್ಲ ಮಾಡಲ್ಲ ಮಾಡಕ್ಕಾಗಲ್ಲ. ಅವ್ರು ಏನು ಮಾಡಲ್ಲ ಅಂತ ಯಾವ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ? ನಮ್ಮ ಅಪ್ಪ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಮೈ ಫಾದರ್ ಟೈಮ್ ಬಂದಾಗ ಹೇಳೋಣ ಅನ್ಕೊಂಡಿದ್ದೆ. ಐಮ್ ಸಾರಿ. ನನ್ನ ತಾಯಿ ಮಮತೆಯಿಂದ ದೂರ ಮಾಡಿದ ಪಾಪಿ, ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಕ್ರೂರಿ, ನನ್ನ ತಾಯಿ ಸಾವಕ್ಕೆ ಕಾರಣನಾದ ಕೊಲೆಗಾರ, ಇಷ್ಟು ದಿವಸ ಬೆಂಕಿನ ಹೃದಯದಲ್ಲಿ ಇಟ್ಕೊಂಡು ನಗ್ತಾ ಇದ್ದೆ. ಆದ್ರೆ ಸತ್ಯ ಏನು ಅಂತ ಇವತ್ತು ಹೇಳ್ತೀನಿ ಕೇಳು. ಕೆಂಚ ಬೇಗ ಬಾರೋ ಮಗನೇ, ಸ್ಕೂಲ್ ಗೊತ್ತಾಯ್ತು. ಕೆಂಚ ಕೆಂಚ ಅಂತ ಕರಿಬೇಡಿ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಅವನ ಹೆಸರು ರಾಹುಲ್, ಅವನು ಓದ್ತಾ ಇರೋದು ಕಾನ್ವೆಂಟ್ ಅಲ್ಲಿ. ಒಳ್ಳೆ ಹಳ್ಳಿ ಗಮಾರಂತರ ಕೆಂಚ ಕೆಂಚ ಅಂತ ಕರೀತಿರಲ್ಲ. ಪಾರ್ವತಿ, ನಮ್ಮ ತಾತನ ಹೆಸರೇನಳು ಕೆಂಪೇಗೌಡ ಅಂತ, ನಮ್ಮ ಅಪ್ಪನ ಹೆಸರೇನಳು ಕೆಂಚೇಗೌಡ ಅಂತ. ಅವರಿಬ್ರು ಬಲು ಅದೃಷ್ಟವಂತರು ಕಣೆ. ಅದಕ್ಕೆ ನಾನು ನನ್ನ ಮಗನಿಗೆ ಕೆಂಚ 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 ಅಂತ ಪ್ರೀತಿಯಿಂದ ಹೆಸರಿಟ್ಟು ಕರೆಯೋದು. ನೋಡ್ತಾ ಇಲ್ವಾ ನಿಮ್ಮ ಅದೃಷ್ಟ, ಟೈಮ್ ಆಯ್ತು, ಮೊದಲು ಸ್ಕೂಲ್ ಕರ್ಕೊಂಡು ಹೋಗ್ಬಿಡಿ. ಕೆಂಚ ಕೆಂಚ ಮನೆ ಬರೋಷ್ಟೊಳಗೆ ನೀನ್ ಹೇಳಿದ್ದೆಲ್ಲ ತಂದಿಟ್ಟು ಚೆನ್ನಾಗಿ ಓದ್ಬೇಕು ಮಗನೇ. ಬಾಯ್. ಅರೆ ರೀ ನನ್ ಬಂಗಾರ, ನೀನ್ ಕ್ಲಾಸ್ಗೆ ಫಸ್ಟ್ ಬಂದಿದ್ಯಾ? ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನ್ ಹೀಗೆ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ್ತೀನಮ್ಮ. ಅಮ್ಮ, ರಾತ್ರಿ ಯಾಕಪ್ಪ ಮನೆಗ್ ಬರ್ಲಿಲ್ಲ? ಫಂಕ್ಷನ್ಗಾದ್ರೂ ಬರ್ತಾರಾ? ಖಂಡಿತ ಬಂದೇ ಬರ್ತಾರೆ. ಪಾರ್ವತಿ, ಪಾರ್ವತಿ. ಹಾ, ಬಂದೆ. ಹೇ ಪಾರ್ವತಿ, ಏನ್ರಿ ಇದು? ಮೈಲಿ ಕೈಯೆಲ್ಲ ರಕ್ತ ಆಗಿದೆ. ಅದು ಬಿಡೆ, ಇಲ್ಲಿ ನೋಡು, ಇಲ್ಲಿ ನೋಡಿಲಿ ಎಷ್ಟೊಂದು ದುಡ್ಡು ನೋಡೆ. ಜೀವನದಲ್ಲಿ ಹಣ ಹಣ ಮುಖ್ಯ. ಇನ್ನೊಬ್ಬ ರಕ್ತದಲ್ಲಿ ಕೈ ತೊಳೆದು ಹಣ ಸಂಪಾದನೆ ಮಾಡಿ ಅಂತ ನಾನು ಹೇಳಿದ್ನ? ಇಲ್ಲ, ದುಡ್ಡಿನ ಆಸೆಗೋಸ್ಕರ ಯಾರನ್ನಾದ್ರು ಕೊಲೆ ಮಾಡ್ಬಿಟ್ಟ? ಬರ್ತಾರೋ? A warm welcome to one and all present here. We have all gathered here to present the award for the best student who has been an overall performer during this academic year. I would now request all the students and the parents to assemble near the dais. The best student for this year for class 1 is Deepak. Congratulations Deepak, I request you to come to the stage and collect the award. ಏನಮ್ಮಾ, ಅಪ್ಪ ಬಂದೇ ಇಲ್ಲ. ಇನ್ನೇನ್ ಬರ್ತಾರ ಕಣೋ? And the best student for class 4 is Rahul. Congratulations Rahul. Can I please have your name? ಹಣದುಚ್ಚು ನನ್ನ ತಾಯಿನ ಬಲಿ ತಗೊಂತು. ವಿಧಿ ಬರೆದ ಕಥೆಯಲ್ಲಿ ನನ್ನ ಅನಾಥನಾದೆ. ತುಂಬ ಕಷ್ಟಪಟ್ಟೆ. ಪೆಟ್ರೋಲ್ ಬಂಕಲ್ಲಿ ದೇವ್ರ ಥರ ಗೋಪಾಲಯ್ಯ ಸಿಕ್ಕಿದ್ರು. ಅವ್ರ ದಯೆಯಿಂದನೇ ನಾನು ಇವತ್ತಲ್ಲಿ ನಿಂತಿರೋದು. ಇವತ್ತೆಲ್ಲ ನಾಳೆ ನಿನ್ನ ಹತ್ರ ಹೇಳಬೇಕಾಗಿದ್ದ ವಿಷಯ ಇದು, ಆದರೆ ಇಂಥೊಂದು ಸಂದರ್ಭದಲ್ಲಿ ಹೇಳಬೇಕಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ನಾನು ನಿನ್ನ ಸಿನ್ಸಿಯರಾಗಿ ಲವ್ ಮಾಡ್ತಾ ಇರೋದು ಸತ್ಯ. ವಿಷಯ ತಿಳಿದ್ಮೇಲೆ ನನ್ನ ಪ್ರೀತಿಸೋದು ಬಿಡೋದು ನಿನಗೆ ಬಿಟ್ಟಿದ್ದ ವಿಷಯ. Thank you.
ಜಗತ್ತಲ್ಲಿ ನೀನ್ ಯಾಕಿಲ್ಲಿಗೆ ಬರಕೋದೆ? ಎಷ್ಟು ಈಸಿ ಆಗಿ ಲವ್ ಮಾಡೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನಾನ್ ಲವ್ ಮಾಡ್ತಿರೋದು ನಿನ್ನ, ನಿನ್ ಹಳೆ ಫ್ಲಾಶ್ ಬ್ಯಾಕ್ನಲ್ಲ. ನಿಮ್ಮಪ್ಪ ಏನಾಗಿದ್ರೆ ನನ್ಗೇನು? ನೀನ್ ಇಲ್ದೆ ನಾನು ಇರ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ಅದು ಶ್ವೇತ, ನಾನು ಹೇಳೋದು ಮಾತಾಡ್ಬೇಡ ನೀನು. ಐ ಲವ್ ಯು ರಾಹುಲ್. I love you too. 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 ನನ್ನ ಮಗ ಅವನೇ ಅಂತ ಗೊತ್ತಾಗಿ ಎಲ್ಲಿ ನನ್ನ ದುಶ್ಮನುಗಳು ಅವನಿಗೇನಾದರೂ ಹೆಚ್ಚು ಕಮ್ಮಿ ಮಾಡ್ತಾರೋ ಅಂತ ಈ ವಿಷಯನ ಮುಚ್ಚಿಟ್ಟೆ. ಗಿರಿಗೌಡ ಡೀಲ್ ಕೊಟ್ಟಾಗ ಎಲ್ಲಿ ನನ್ನ ಮಗನಿಗೆ ಡ್ಯಾಮೇಜ್ ಆಗುತ್ತೋ ಅಂತ ಹಗಲು ರಾತ್ರಿ ಅವನನ್ನು ವಾಚ್ ಮಾಡೋದಕ್ಕೆ ನಾನು ನಿನ್ನನ್ನು ಬಿಟ್ಟಿದ್ದು, ಅವನು ಸೇಫ್ ಆಗಿರಲಿ ಅಂತ. ನಾನು ಜೈಲಿನಿಂದ ಬಿಡುಗಡೆ ಆಗೋದು 1 ಗಂಟೆ ತಡವಾಗಿದ್ರು ಗಿರಿಗೌಡ ನನ್ನ ಮಗನ ಸಾಯಿಸ್ಬಿಡ್ತಿದ್ದ. ಗಿರಿಗೌಡ ಯಾವತ್ತಿದ್ರೂ ನನ್ನ ಮಗನಿಗೆ ಡೇಂಜರ್ ಅಂತಾನೆ ನಾನು ಅವನನ್ನು ಶೂಟ್ ಮಾಡಿದ್ದು. ನೀವ್ ಯಾವತ್ತು ನಿಮ್ಮ ಮಗನ ನನ್ನ ಜೊತೆಲಿ ಇರುಬಾ ಅಂತ ಕರೀಲೇ ಇಲ್ವಾ? ಕರ್ದೆ ಹೋಗರ್ದೆ
ಆದ್ರೆ ಏನು ಮಾಡ್ಲಿ ಅವನ ಮನಸ್ಸು ಕರಗಲೇ ಇಲ್ಲ. ಅವನ ದೇಹದಲ್ಲಿ ಹರಿತಾ ಇರೋ ರಕ್ತ ನಂದೇ, ಆದರೂ ಬುದ್ಧಿ ಮಾತ್ರ ಅವರಮ್ಮನ ಥರಾನೆ. ಹಠ ಜಾಸ್ತಿ ಅವನಿಗೆ, ಸ್ವಾಭಿಮಾನಿ ಹಠ ಬಿಡ್ಲೇ ಇಲ್ಲ. ನಮಸ್ಕಾರ ನಾಯಕ್ರೇ. ಹಾ ಬಂದ್ರಿ ಎ ಸಿ ಪಿ. ಏನ್ ಬಂದಿದ್ದು? ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಆ ಹುಡುಗ. ಆ ಹುಡುಗ ಗಾಬರಿ ಆಗ್ಬೇಡಿ, ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ ಅಂತ ಹೇಳಕ್ ಬಂದೆ. ಏನು ಕಂಪ್ಲೇಂಟ್ ನ ವಾಪಸ್ ತಗೊಂಡ? ವೆರಿ ಗುಡ್, ವೆರಿ ಗುಡ್. ನಮ್ಮ ನಾಯಕರು ಅಂದ್ರೆ ಅಕ್ಷಯ ಪಾತ್ರೆ ಇದ್ದಂಗೆ, ಬಂದ್ರೆ ಬೊರಿಗೈಲಿ ಕಳಿಸೋದೇ ಇಲ್ಲ. ನಾಯಕ್ರೇ ನಾನಿನ್ ಬರ್ಲ? ಹೋಗ್ ಬನ್ನಿ, ಗುಡ್ ನ್ಯೂಸ್. ರಕ್ತ ಸಂಬಂಧ ನೋಡಿ, ಯಾವತ್ತೋ ಒಂದು ದಿನ ಕರಗಿ ನಮ್ಮ ಕಡೆಗೆ ಹರಿಲೇಬೇಕು. ಪಶುಪತಿ ತುತ್ತಕೊಂಡು ಡಬಲ್ಗೆ ಮಾಡಿ ನಮ್ಮ ಅಪ್ಪನ ಮೇಲೆ ಕಳಿಸ್ತ. ನೀನು ಡಬಲ್ಗೆ ಮಾಡ್ತಿಲ್ಲ ತಾನೇ? ನಿಮ್ಮ ಅಪ್ಪ ನನ್ನ ಮನೆ ದೇವರು, ಸೂಪರ್ ಮಿಠಾಯಿ. ಪಶುಪತಿ ಶುಗರ್ಲೆಸ್ ಮಿಠಾಯಿ. ತನ್ನ ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಅಪ್ಪನ ಮೇಲಕ್ಕೆ ಕಳಿಸ್ದ. ಈಗ ಅಪ್ಪ ಮಕ್ಕಳು ಒಂದಾದರೆ ನೀನು ಪರ್ಮನೆಂಟ್ ಜೈಲಲ್ಲೇ. ಎಲ್ಲರೂ ದುಡ್ಡು ಕೊಟ್ಟು ಅವ್ರ ಕೆಲಸನ ಮಾಡಿಸ್ಕೊತಾರೆ. ನನಗೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರ ಕೆಲಸನ ನಿಷ್ಠೆಯಿಂದ ಮಾಡ್ತೀನಿ ಅಷ್ಟೇ. ಒಂದ್ ನಿಮಿಷ. ಮೊದಲು ನಾನು ಇಲ್ಲಿಂದ ಮುಕ್ತಿ ಪಡಿಬೇಕು. ಮನಸ್ಸಲ್ಲಿ ಹತ್ತಿ ಉರಿತಾ ಇರೋ ಬೆಂಕಿ ಅವರಿಬ್ಬರನ್ನು ಸುಡಬೇಕು. ನಮ್ಮಪ್ಪ ಬಿಟ್ಟೋಗಿರೋ ಆಸ್ತಿಯಲ್ಲಿ 1% ಕೊಟ್ಟರು 2 ಕೋಟಿ ನಿಂದಾಗುತ್ತೆ. ಹೇಳು, ನಾನು ಸಾಥ್ ಕೊಡ್ತೀಯ? ಲೈಫ್ನೇ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀನಿ. ಕರಿ ಕೋಟು, ಕಾಕಿ ಶರ್ಟು, ಬಿಡುಗಡೆ ಸರ್ಟಿಫಿಕೇಟ್ ಸಮೇತ ಬರುತ್ತೆ. ಅಷ್ಟು ಮಾಡು ಸಾಥ್. ಅವರಿಬ್ಬರು ಡೆತ್ ಸರ್ಟಿಫಿಕೇಟ್ಗೆ ಸೀಲು ಸಿಗ್ನೇಚರ್ ನಾನು ಹಾಕ್ತೀನಿ. ಅಪ್ಪ ಇಲ್ಲದೆ ಇರೋ ನೋವು ಏನು ಅಂತ ಅವನಿಗೂ ಗೊತ್ತಾಗಲಿ. ನೋಡಿದ್ರೆ ಏನ್ ರಾಹು, ನಮ್ ಬೀಗರ್ ಮನೆ ಹೆಂಗೆ? ಬಾಸ್ ಸೊಸೆ ಇನ್ನ ಸೂಪರ್ ಬರು. ಅಲ್ಲಿ ನೋಡ್ರು ನಮ್ ಬೀಗರ್ ಮನೆ ಮಾಲಿ ಇಂಗ್ಲಿಷ್ ಅಲ್ಲಿ ಬಿಡ್ತಾವನೆ. ಕೊಡೋ ಇಲ್ಲಿ ಮಗನೇ ಕೊಟ್ರೆ ಪ್ರಮೋಷನ್ ಮುಖ ಖರಾಬ್ ಆಗ್ಬಿಡ್ಬೇಕು. ಮಾಲಿ ಮಾಲಿ ತರ ಇರ್ಬೇಕು. ಮಾಲಿಕ್ ತರ ಆಡಿದ್ರೆ ಅಡ್ಡಡ್ಡ ಕುಯ್ದಾಕ್ಬಿಡ್ತು. ಮುಚ್ಕೊಂಡು ಗಿಡಕ್ಕೆ ನೀರ್ ಬಿಡ, ತಲೆ ಹುಳ ಬಿಡ್ಬೇಡ. ನಾವು ಬಂದಿರೋದು ನಮ್ಮನೆ ಸೇರೋ ಮಹಾಲಕ್ಷ್ಮಿನ ನೋಡಕ್ಕೆ. ಏನ ಮಹಾಲಕ್ಷ್ಮಿನ ನೋಡಕ್ಕೆ? ಗೂಡಿ ನುಗ್ದಾಗ ನುಗ್ತಿದ್ದೀರಾ? ಇಲ್ಲಿ ಯಾರು ನೋಡ್ಯಾಕ್ ಬಂದ್ರಿ? ಅದು ನೆನ್ನೆಗೆ, ಇವತ್ತಿಂದ ನೀವು ನಾವು ಸಂಬಂಧಿಕರು. ನೀನು ಕಾಲೇಜಲ್ಲಿ ಲವ್ ಮಾಡ್ತಾ ಇದ್ದಿಲ್ಲ ರಾಹುಲ್, ಅವನು ನಮ್ಮ ಬಾಸ್ ಮಗ. ವಿಷಯ ತಿಳಿತು, ಸಂತೋಷ ಆಯ್ತು. ನಿನಗೂ ತಿಳಿಸಿ ನೋಡ್ಕೊಂಡೋಗೋಣ ಅಂತ ಬಂದ್ವಿ. ನಿಮ್ ದಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ, ಪ್ಲೀಸ್ ಇಲ್ಲಿಂದ ಹೊರಡ್ರಿ. ರಾಹುಲ್ಗೆ ಬುದ್ಧಿ ಹೇಳಿ ನಮ್ಮ ಅಡ್ಡಕ್ಕೆ ಕರ್ಕೊಂಬ. ನೊಂದಿರೋ ನಮ್ಮ ಬಾಸು ಅದೇ ನಿಮ್ಮ ಮಾವ, ಸ್ವಲ್ಪ ಖುಷಿ ಆಗ್ತಾರೆ. ಜೋರಾಗಿ ಮದುವೆ ಮಾಡಿಸಿ ಮರಿ ಹೊಡೆದು ಕಾರ್ದುಟ್ಟು ಹಾಕಿಸ್ತು. ನಿಮ್ಮಿಬ್ಬರನ್ನು ರಾಜಾರಾಣಿ ಥರ ನೋಡ್ಕೊತಾರೆ. ಲವ್ ಮಾಡೋ ಹುಡುಗರು ಹುಡುಗಿರು ಏನೇ ಹೇಳಿದ್ರು ಕೇಳ್ತಾರೆ ಅಲ್ವಾ? ಹೇಳಿದ್ದಾಯ್ತಲ್ಲ, ಹೊರಡ್ರಿ ಹೊರಡ್ರಿ ಇಲ್ಲಿಂದ. ಟೆನ್ಷನ್ ತಗೋಬೇಡಿ, ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ರಾಹುಲ್ಗೆ ಸ್ವಲ್ಪ ಬುದ್ಧಿ ಹೇಳಿ ನಮ್ಮ ಬಾಸ್ ಮನೆಗೆ ಕರ್ಕೊಂಬನ್ನಿ. ನಿಮ್ಮಿಬ್ಬರಿಗೂ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ ಅಲ್ವೇನ್ರ? ಸಂಬಂಧನ ಸುತ್ತಾಕಿದ್ದಾಯ್ತು, ನಡೀರ. ಗಾಬರಿ ಆಗ್ಬೇಡಮ್ಮ, ಒಳ್ಳೆ ಜನ ಅವ್ರ ಮಾತೆ ಹೀಗೆ
ಎಲ್ಲ ಒಳ್ಳೇದಾಗುತ್ತೆ. ರಾಹುಲ್ಗೇನು ಹೇಳಕ್ಕೆ ಹೋಗ್ಬೇಡ. ಶ್ವೇತಾ, 10 ನಿಮಿಷ ಕಾರಲ್ಲೇ ವೇಟ್ ಮಾಡಮ್ಮ. ಆರ್ಡಿ ಡ್ರಾಫ್ಟ್ಸ್ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ಗೆ ಸೈನ್ ಮಾಡ್ಬರ್ತೀನಿ. ಇವತ್ತು ಲಾಸ್ಟ್ ಡೇಟ್ ಬೇರೆ. ಓಕೆ ಓಕೆ ಪಾಪ, ಕಮ್ ಫಾಸ್ಟ್. ಮಂಜು, ಬ್ರೀಫ್ಕೇಸ್ ತಗೋ. ಹಲೋ, ಐ ಲವ್ ಯು, ಗುಡ್ ಮಾರ್ನಿಂಗ್. ನಮಸ್ಕಾರ ಮೇಡಮ್. ಲವ್ ಮಾಡಕ್ ಮುಂಚೆ ನೀವು ಕಾಯ್ತೀರಾ? ಲವ್ ಮಾಡಿದ್ಮೇಲೆ ನಮ್ಮನ್ನ ಕಾಯಿಸ್ತೀರಾ? ನಾನು ಬಸ್ ಸ್ಟ್ಯಾಂಡಿಗೆ ಬಂದು 10 ನಿಮಿಷ ಆಯ್ತು. ಸಾರಿ ಕಣೋ, ಇವತ್ತು ಅಪ್ಪನ ಕಾರ್ ಕೈ ಕೊಡ್ತು, ಅದಕ್ಕೆ ನನ್ನ ಜೊತೆಲೇ ಬಂದಿದ್ದಾರೆ. ಆಡಿಟರ್ ಆಫೀಸ್ಗೆ ಹೋಗಿದ್ದಾರೆ, ಇವತ್ತು ಅವರೇ ಕಾಲೇಜಿಗೆ ಡ್ರಾಪ್ ಮಾಡ್ತಾರೆ. ನೀನು ನನ್ನ ಕಾಯ್ಬೇಡ, ಹೊರಡು, ಕಾಲೇಜಲ್ಲಿ ಮೀಟ್ ಮಾಡೋಣ. ಓಕೆ ನೋಡು, ಫಸ್ಟ್ ನಿಮ್ಮ ಅಪ್ಪನಿಗೆ ಟಾಟಾ ಹೇಳಿ ಆಟೋ ಹಿಡಿ, ಇಲ್ಲ ನೀನು ಎಲ್ಲಿದೆಯಾ ಹೇಳು, ಸೆಕೆಂಡ್ ಅಲ್ಲಿ ಸ್ಪಾಟಿಗೆ ಬರ್ತೀನಿ. ಇಬ್ರು ಬೈಕಲ್ಲಿ ಜೊತೆಗೆ ಹೋಗ್ತಾ ಹಂಪಲ್ಲಿ ಜಂಪಾದಾಗ ಸಿಗೋ ಮಜಾನೇ ಬೇರೆ. ಆಸೆ ನೋಡು. ಸರಿ ಸರಿ, ಅಪ್ಪ ಬರ್ತಾ ಇದ್ದಾರೆ, ಬಾಯ್. ತಲೆ ತಿನ್ಬೇಡ್ವೋ. ಓಕೆ ಬಾಯ್ ಬಾಯ್ ಬಾಯ್. ಹಲೋ ಹಲೋ ಶ್ವೇತಾ, ಹಲೋ ಶ್ವೇತಾ, ಏನಾಯ್ತು? ಹಲೋ ಹಲೋ ಶ್ವೇತಾ, ಹಲೋ ಯಾರು? ಹಲೋ 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 ಯಾರು? ಹಲೋ ಅಂಕಲ್, ನಾನು ರಾಹುಲ್. ಶ್ವೇತಿಂಗ್ ಏನಾಯ್ತು? ಈ ಕಡೆ ಯಾರೋ ರೌಡಿಗಳು ಶ್ವೇತನ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋಗ್ಬಿಟ್ರು ಕಣಯ್ಯ. ರೌಡಿಗಳ? ಹೌದು, ಯಾರೋ ರೌಡಿಗಳು ರಾಹುಲ್. ಈಗ ನೀವೆಲ್ಲಿದ್ದೀರಾ? ಜೆ ಪಿ ನಗರ ಆಡಿಟ್ ಆಫೀಸ್ ಕಣಪ್ಪ. ಬೇಗ ಬರಪ್ಪ, ನನ್ನ ಕೈ ಕಾಲೇ ಓಡ್ತಾ ಇಲ್ಲ. ಧೈರ್ಯವಾಗಿರಿ, 5 ನಿಮಿಷದಲ್ಲಿ ಬಂದೆ. ಹಲೋ ಯಾರ್ರಿ? ರಾಹುಲ್, ಆಡಿಟ್ ಆಫೀಸ್ ಕಡೆ ಹೋದ್ರೆ ನಿಮ್ ಮಾವ ಸಿಗ್ತಾನೆ, ನಾನು ಹೇಳೋ ಕಡೆ ಬಂದ್ರೆ ಶ್ವೇತಾ ಸಿಗ್ತಾಳೆ. ಯಾರ ನೀನು? ಭಗವಾನ್. ಸೈಲೆಂಟ್ ಆಗಿ ಬಂದ್ರೆ ವರ ಕೊಡೋ ಭಗವಾನ್, ಕಿರುಚ್ಕೊಂಡ್ ಬಂದ್ರೆ ಬಲಿ ತಗೊಳೋ ಭಗವಾನ್. ಎಲ್ಲಿಗೆ ಬರ್ಬೇಕೇಳೋ ಭಗವಾನ್. ಗುಡ್ ಬಾಯ್, ಕೂಲಾಗಿ ಕೇಳಿಸ್ಕೋ. ಗೋಪಾಲನ್ ಮಾಲ್, ಲಾಸ್ಟ್ ಫ್ಲೋರಿಗೆ ಬಾ. ಸರಿ ಸರಿ, ಬರ್ತೀನಿ. ಹಲೋ, 100ಗೆ ಡಯಲ್ ಮಾಡಿ ಕಾಕಿ ಜೊತೆಲಿ ಬಂದು ಬ್ರಿಲಿಯಂಟ್ ಆಗಿ ಆಟ ಆಡಕ್ ನೋಡಿದ್ರೆ ನಿನ್ನ ಶ್ವೇತಾ ಬರ್ಡೇ ಡ್ರೆಸ್ ಅಲ್ಲಿ ಇರ್ತಾಳೆ. ಅರ್ಥ ಆಗ್ಲಿಲ್ವಾ? ಮೈ ಮೇಲೆ ಒಂದ್ ತುಂಡ್ ಬಟ್ಟೆನೂ ಇರೋದಿಲ್ಲ. ಏಯ್ ಸರಿ ಸರಿ, ಒಬ್ಬನೇ ಬರ್ತಾ ಇದ್ದೀನಿ. ಹಲೋ ಅಂಕಲ್, ಶ್ವೇತಾ ಇಲ್ಲದಲ್ಲಿ ಗೊತ್ತಾಯ್ತು, ನನಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಶ್ವೇತಾ ಸಿಗೋದಿಲ್ಲ ಕಣೋ, ರಕ್ತ ಕುದಿತಿದೆ ಅಲ್ಲ, ಪ್ರೀತಿ ವೇಗನೆ ಹಂಗೆ. ನಿನ್ ಹುಡುಗಿ ನಿನ್ ಜಾಗದಲ್ಲ ಇದ್ದಾಳೆ, ನಿನ್ ಹಾಸ್ಟೆಲ್ ಹತ್ರ ಇರೋ ಹೋಟ್ಲಕ್ ಬಾ.
ಬೆಂಕಿ ತರ ಬಿಸಿ ಗಾಳಿ ತರ ವೇಗ ಅಂತ ಕೇಳಿದ್ದೆ, ಈಗ ನೋಡ್ತಾ ಇದ್ದೀನಿ. ಕಾಮೆಂಟ್ರಿ ಬಿಡು, ಮ್ಯಾಟ್ರಿಕ್ ಬಾ. ಸಿಂಪಲ್ ಮ್ಯಾಟ್ರು, ನಿನ್ ಡೌ ನಿಮ್ಮಪ್ಪ ಪಶುಪತಿ ಹತ್ರ ಇದ್ದಾಳೆ. ಸುಳ್ಳು ಸುಳ್ಳು ಹೇಳ್ತಾ ಇದ್ಯಾ ಭಗವಾನ್? ಮಗ ಮನೆಗೆ ಬರ್ಬೇಕು ಅಂತ ನಿನ್ ಲವರ್ನ ಕಿಡ್ನಾಪ್ ಮಾಡ್ತಿದ್ದೆ ನಿಮ್ಮಪ್ಪ. ಬೈಕ್ ಇದೆ, ಜೊತೆನಲ್ಲಿ ಕೀನು ಇದೆ. ಸೊಸೆನ ಮನೇಲಿ ಇಟ್ಕೊಂಡು ಮಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ನೀನ್ ಸೀದಾ ಅಲ್ಲಿಗೆ ಹೋಗ್ಬಿಡು, ನಿನ್ ಹುಡುಗಿ ಜೊತೆ ನಿಮ್ಮಪ್ಪನು ಸಿಗ್ತಾರೆ. ಒಂದ್ ತಗೊಂಡ್ರೆ ಒಂದ್ ಫ್ರೀ. ಗಿಮುಕಿಗೆ ಸೋತು ಮಗ ಮನೆಗೆ ಬರ್ತಾನೆ ಅಂತ ತಪ್ಪು ತಿಳ್ಕೊಂಡಿದ್ಯಾ? ಎಲ್ಲಿ ಶ್ವೇತಾ? ಶ್ವೇತಾ ಎಲ್ಲಿ? ಯಾರನ್ ಕೇಳ್ತಾ ಇದೀಯಾ? ಯಾವ ಶ್ವೇತಾ? ನಾಟಕ ಆಡೋದು ಮಾಡಿದ್ದೇನ್ ಮಾಡಿಲ್ಲ ಅಂತ ಹೇಳೋದು ನಿನಗೇನು ಹೊಸದಲ್ವಲ್ಲ? ನೀನ್ ಕಿಡ್ನಾಪ್ ಮಾಡಿದ್ಯಾ ಅಲ್ಲ ಆ ಶ್ವೇತಾ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀನಲ್ಲ ಆ ಶ್ವೇತಾ. ಹಣದಾಸೆಗೆ ನನ್ನ ತಾಯಿನ ಬಲಿ ತಗೊಂಡ ರಾಕ್ಷಸ ನೀನು, ಇವಳು ಏನಾದ್ರು? ನಿಲ್ಸು ನಿಲ್ಸು. ನನ್ನ ನೋವು ಏನು ಅಂತ ಗೊತ್ತೇನೋ ನಿನಗೆ? ಸತ್ಯ ಗೊತ್ತಿದೆಯೇನೋ ನಿನಗೆ? ನೋಡೆ, ಜೀವನದಲ್ಲಿ ಹಣ ಹಣ ಮುಖ್ಯ. ಇನ್ನೊಬ್ಬ ರಕ್ತದಲ್ಲಿ ಕೈ ತೊಳೆದು ಹಣ ಸಂಪಾದನೆ ಮಾಡಿ ಅಂತ ನಾನು ಹೇಳಿದ್ನ? ಇಲ್ಲ, ದುಡ್ಡಿನ ಆಸೆಗೋಸ್ಕರ ಯಾರನ್ನಾದ್ರೂ ಕೊಲೆ ಮಾಡ್ಬಿಟ್ರ? ನಾನ್ ತಪ್ಪು ಮಾಡ್ಬಿಟ್ಟೆ ಪಾರ್ವತಿ. ಹಾರ್ಟ್ ಪೇಷಂಟ್ ಆಗಿರೋ ನಿನ್ ಮೇಲೆ ಕೈ ಮಾಡಿ ನಾನ್ ತಪ್ಪು ಮಾಡ್ಬಿಟ್ಟೆ. ಬಡತನದ ಬೆಂಕಿಲಿ ಉರಿತಾ ಇರೋ ನಮಗೆ ಈ ಹಣ ತಂಪು ತರುತ್ತೆ ಅನ್ಕೊಂಡು ನಿನ್ನ ಔಷಧಿಗೂ ನಮ್ಮ ಕೆಂಚನ ಸ್ಕೂಲಿನ ಖರ್ಚಿಗೂ ಆಗತ್ತೆ ಅನ್ನೋ ಸಂತೋಷದಲ್ಲಿ ನನ್ನನ್ನು ನಾನೇ ಮರೆತು ಬಿಟ್ಟೆ ಪಾರ್ವತಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪಾರ್ವತಿ. ಪಾರ್ವತಿ, ನಾನು ಎಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಅಂತ ಗೊತ್ತೇ ಇದೆ ನಿನಗೆ. ಅವನೊಬ್ಬ ಅಂಡರ್ವರ್ಲ್ಡ್ ಡಾನ್. ಅವನ ಜೊತೆಲೆ ಇದ್ದುಕೊಂಡು ಅವನನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ನಾನದನ್ನು ತಪ್ಪಿಸಿ ಅವ್ರ ಪ್ರಾಣನ ಉಳಿಸಿದೆ. ಆಗಲೇ ನನ್ನ ಮೈಕೈಯೆಲ್ಲ ಹೀಗೆ ರಕ್ತ ಆಗಿತ್ತು. ನಾನು ಅವ್ರ ಪ್ರಾಣನ ಉಳಿಸಿದ್ನಲ್ಲ ಅನ್ನೋ ಸಂತೋಷದಲ್ಲಿ ಅವರು ನನಗೆ ಈ ಹಣನ ಕೊಟ್ಟರು ಪಾರ್ವತಿ. ಇನ್ನು ಮೇಲೆ ನೀನು ನನ್ನ ರೈಟ್ ಹ್ಯಾಂಡ್ ಆಗಿರು ಅಂತಲೂ ಹೇಳಿದ್ರು. ಇನ್ಮೇಲೆ ನಮ್ಗೆ ಯಾವ ಕಷ್ಟನೂ ಬರಲ್ಲ ಪಾರ್ವತಿ. ನಮ್ಮ ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ರೌಡಿಗಳ ಕೈ ಕೆಳಗೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ದಿನ ಬೆಳಗಾದ್ರೆ ಕೊಲೆ ಸುಲಿಗೆ ಅಂತ ನನಗೆ ಕೇಳಕ್ಕಾಗಲ್ಲ. ನಿಮ್ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ಅನಾಥರಾಗೋಗ್ತೀವಿ. ಈ ದುಡ್ಡು ಯಾರಿಗೆ ಸೇರ್ಬೇಕು ಅವ್ರು ಕೊಟ್ಬಿಡಿ, ಇಲ್ಲ ಅಂದ್ರೆ ನನ್ನ ಮಗನ ಮೇಲೆ ಆಡಿ. ಆಯ್ತು, ನಿನ್ನ ಮನಸ್ಸಿಗೆ ನೋವಾದ್ಮೇಲೆ ನನಗೆ ದುಡ್ಡು ಬೇಕಾಗಿಲ್ಲ, ಆ ಆಸೆನೂ ನನಗಿಲ್ಲ. ಈಗಲೇ ಈ ಹಣನ ವಾಪಸ್ ಕೊಟ್ಟು ಬರ್ತೀನಿ. ಮೊದ್ಲು ಆ ಕೆಲಸ ಮಾಡಿ. ಆ ಕ್ಲಾಸ್ಗೆ ಫಸ್ಟ್ ಬಂದಿರೋ ನಮ್ಮ ಮಗನ ಸ್ಕೂಲಲ್ಲಿ ಇವತ್ತು ಫಂಕ್ಷನ್, ನೀವು ದುಡ್ಡು ವಾಪಸ್ ಕೊಟ್ಟು ಹಾಗೆ ಸ್ಕೂಲ್ ಹತ್ರ ಬನ್ನಿ. ತಂದೆ ತಾಯಿ ಇಬ್ರು ಫಂಕ್ಷನ್ ಬರ್ಬೇಕಂತೆ, ನಾನು ನಿಮ್ಗೋಸ್ಕರ ಅಲ್ಲೇ ಕಾಯ್ತಾ ಇರ್ತೀನಿ. ನಾಯಕ್ರೆ, ನಾನು ಹಿಂಗೆ ಹೇಳ್ತೀನಿ ಅಂತ ತಾವು ದಯವಿಟ್ಟು ತಪ್ಪು ಭಾವಿಸ್ಬಾರ್ದು. ನನಗೆ ನನ್ನ ಹೆಂಡತಿ
ನನ್ನ ಮಗನೇ ಸರ್ವಸ್ವ. ಅವ್ರಿಗೆ ಈ ಹಣ, ನೀವು ಕೊಟ್ಟ ನೌಕರಿ ಇದ್ಯಾವುದು ಬೇಡವಂತೆ. ಅದಕ್ಕೆ ನೀವು ಕೊಟ್ಟ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ತಿದ್ದೀನಿ. ನಿಮ್ಮ ಸೆಕ್ಯೂರಿಟಿಯ ಕೆಲಸ ಮಾಡಿದ್ದೀನಿ, ಆಗ್ತಿದ್ದ ಅನಾಹುತದಿಂದ ನಿಮ್ಮನ್ನು ಪಾರ್ ಮಾಡಿದ್ದೀನಿ, ಅಷ್ಟೇ ಸಂತೋಷ. ನಾನು ಇನ್ನು ಬರ್ತೀನಿ ನಾಯಕರೇ. ಪಶುಪತಿ ಎಲ್ಲ ಹೋಗ್ತಾ ಇದೆಯಾ? ಮಾಡವೆಲ್ಲ ಮಾಡ್ಬಿಟ್ಟು ಹಣಕ್ಕೋಸ್ಕರ ಹೆಣ ಬೆಳೆಸಿ ಎಸ್ಕೇಪ್ ಆಗ್ಬೇಕು ಅಂತಿದ್ಯಾ? ಅಯ್ಯೋ ಸರ್, ನನಗೇನು ಗೊತ್ತಿಲ್ಲ ಸರ್, ನಾನು ಯಾವ ತಪ್ಪನ್ನು ಮಾಡಿಲ್ಲ ಸರ್, ನೀವು ಯಾವ ಕೊಲೆನೂ ಮಾಡಿಲ್ಲ ಸರ್. ಕೈಯಲ್ಲಿರೋ ಕತ್ತಿ ಸುಳ್ಳು ಹೇಳುತ್ತಾ? ಸತ್ತೋಗಿರೋ ನಿನ್ನ ನಾಯ್ಕ ಎದ್ ಬಂದು ನಿಜ ಹೇಳ್ತಾನೆ. ಫಸ್ಟ್ ಸ್ಕೆಚ್ಗೆ ಅಡ್ಡ ಬಂದು ನಾಯ್ಕನ ಪ್ರಾಣ ಕಾಪಾಡಿ ರಾಮನ ಬಂಟಂತರ ಫೋಸ್ ಕೊಟ್ಟ. ಈಗ ಕೊಲೆನ ತಲೆ ಮೇಲೆ ಹಾಕೊಂಡು ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗ್ತಾವನೆ. ಪಾರ್ಟ್ನರ್ ಪರಲೋಕ, ಸೆಕ್ಯೂರಿಟಿ ಸೆಲ್ಲಲ್ಲಿ ಸಂಸಾರ, ಇಲ್ಲಿ ಇನ್ಮೇಲೆ ನಂದೇ ರಾಜ್ಯಭಾರ. ಅಯ್ಯೋ, ನಾನು ಯಾವ ತಪ್ಪು ಮಾಡಿಲ್ಲ ಸರ್, ದಯವಿಟ್ಟು ನನ್ನ ಇದು ನಡೆದಿದ್ದು. ಬರೆಯೋ ಬ್ರಹ್ಮ ನನ್ನ ಹಣೆ ಬರಹನ ಬರೆಯುವಾಗ ಇಂಕ್ ಖಾಲಿ ಆಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಹೆಂಡತಿನ ಕಳ್ಕೊಂಡೆ, ಮಗನ ಮಮತೆಯಿಂದ ದೂರಾದೆ. ಈಗ ಕೇಡಿ ರೌಡಿ ಅಂಡವಲ್ ಡಾನ್ ಅಂತ ಪಟ್ಟ ಕಟ್ಟಿಸ್ಕೊಂಡು ಅಜ್ಞಾತವಾಸನ ಅನುಭವಿಸ್ತಾ ಇದ್ದೀನಿ. ರಾಹುಲ್, ರಾಹುಲ್ ಕೆಂಚ, ಕೆಂಚ ಉಪಕಾರ ಆಯ್ತು. ಥ್ಯಾಂಕ್ಸ್ ಹೇಳಿದ್ರೆ ಹೊಟ್ಟೆ ತುಂಬಲ್ಲಮ್ಮ, ಬಾಕಿ ಕೊಟ್ರೆ ರೈಟ್ ಹೇಳ್ತೀನಿ. ತಗೋ ಈ ದುಡ್ಡನ್ನ. ಈ ಅರಮನೆ ರಾಣಿ ಇವಳು, ಕಟ್ಟಾಕೋದಷ್ಟು ಚೆನ್ನಾಗಿರಲ್ಲ. ರಿಮೋವ್ ಇಟ್. ಏನಪ್ಪ ಏನಿದೆಲ್ಲ, ನಮ್ಗೇನು ಅರ್ಥ ಆಗ್ತಿಲ್ಲ. ಈ ವಯಸ್ಸೇ ಹಾಗೆ ಅರ್ಥ ಆಗೋದಿಲ್ಲ. ಗಿಣಿ ತರ ಸಾಕಿ ಗಿಡ್ಗನ್ ಕೈ ಕೊಡೋದಿಕ್ಕೆ ಯಾವ ತಂದೆಗೆ ತಾನೇ ಮನಸ್ಸು ಬರುತ್ತೆ ಹೇಳು. ನನ್ನ ರಾಹುಲ್ ದೂರ ಮಾಡ್ಬೇಕು ಅಂತಿದ್ಯಾ? ಸತ್ಯವಾಗ್ಲೂ ಇಲ್ಲಮ್ಮ, ನೀನು ಅವನ್ನ ಅನಾಥ ಅಂದೆ, ಅದಕ್ಕೆ ನಾನು ಓಕೆ ಅಂದೆ. ಯಾಕೆ? ನಿನಗೂ ನನ್ನ ಆಸ್ತಿಗೂ ಅವನು ಕಾವಲಾಗಿರ್ತಾನೆ ಅಂತ. ಪಶುಪತಿ ಒಬ್ಬ ದೊಡ್ಡ ರೌಡಿ ಅಂತ ಗೊತ್ತಾದ ಮೇಲೂ ನಿನ್ನನ್ನು ಅವನ ಮಗನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನಾಟಕ. ಅಪ್ಪ ಮಗನ ಯುದ್ಧದಲ್ಲಿ ಅಪ್ಪ ಸತ್ತು ಮಗ ಬದುಕು ಬಂದ್ರೆ ನಿನ್ನ ಅವನ ಮದುವೆ, ಅಲ್ಲಿವರೆಗೂ ನೀನು ಅಮೆರಿಕದಲ್ಲೇ ಇರಬೇಕು. ಇರ್ತೀಯ? ತಪ್ಪಾಗಿದ್ ನಿನ್ ಲೆಕ್ಕ ಅಲ್ಲಪ್ಪ, ಗೊತ್ತಾಗಿದ್ ನಿನ್ ಒರಿಜಿನಲ್ ಕ್ಯಾರೆಕ್ಟರ್. ಛೇ, ಮಗಳ ಪ್ರೀತಿನ ಮುಂದೆ ಇಟ್ಕೊಂಡು ಆಟ ಆಡ್ತೀಯಲ್ಲ, ನೀನು ಒಂದ್ ಅಪ್ಪನ. ಜಗತ್ತಿನ ಎಲ್ಲಾ ಅಪ್ಪಂದ್ರು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಭಗವಾನ್ ನೀನ್ ಹೊರಡು. ಸೂಪರ್ ಸೂಪರ್. ಬ್ಯೂಟಿಫುಲ್ ಮಗಳು, ಎಕ್ಸ್ಟ್ರಾಆರ್ಡಿನರಿ ಅಪ್ಪ. ಮಗಳನ್ನ ಕಟ್ಟಕನ್ ಕೈಯಿಂದ ತಪ್ಸೋಕೋಗಿ ರಾಕ್ಷಸನ್ ಕೈ ಕೊಟ್ಬಿಟ್ಟಿಯಲ್ಲ. ಏಯ್ ಯಾರೋ ನೀನು, ಏನ್ ಹೇಳ್ತಿದ್ಯಾ? ಕತೆ ನಾನ್ ಹೇಳ್ತೀನಿ. ನಿನಗೆ ರಾಹುಲ್ ಬೇಡ, ಅವನಿಗೆ ರಾಹುಲ್ ಬೇಕು, ಅದಕ್ಕೆ ನಿನ್ ಮಗಳು ಬೇಕು. ರಾಸ್ಕನ್, ಎಲ್ಲ ಸೇರ್ಕೊಂಡು ಗೇಮ್ ಮಾಡ್ತಾ ಇದ್ದೀರಾ? ಲಕ್ಷ ಕೊಟ್ಟು ಗೇಮ್ನ ನೀನ್ ಸ್ಟಾರ್ಟ್ ಮಾಡಿದೆ, ಅದ್ರ ಮೇಲೆ ಇನ್ನೊಂದು ಕೊಟ್ಟು ಗೇಮ್ನ ನಾನು ಕಂಟಿನ್ಯೂ ಮಾಡ್ತೀನಿ.
ಅಂಕಲ್, 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 ಅಂಕಲ್. ಶ್ವೇತಾ, ಶ್ವೇತಾ, ಶ್ವೇತಾ ಎಲ್ಲಿ? ಏನಾಯ್ತು ಅಂಕಲ್? ರಾಹುಲ್, ರಾಹುಲ್, ಏನಾಯ್ತು ಅಂಕಲ್ ಹೇಳಿ. ನಾನು ತಪ್ಪು ಮಾಡ್ಬಿಟ್ಟೆ, ಮಗಳಿನ ಮೇಲಿನ ವ್ಯಾಮೋಹ ಈ ತಪ್ಪು ಮಾಡಿಸ್ಬಿಡ್ತು. ದಾದಾ, ದಾದಾ. ಯಾಕೋ, ಏನಾಯ್ತು? ನಮ್ ಕೆಂಚ ಲವ್ ಮಾಡ್ತಿದ್ ಹುಡುಗಿನ ಕಿಡ್ನಾಪ್ ಮಾಡಿರೋದು ಆ ಗಿರಿಗೌಡನ ಮಗ ಅಜಯ್. ಹೌದಾ? ಹೌದು. ಅವನ್ ಎಲ್ಲಿದ್ದಾನೆ ಅಂತಾನೆ ಗೊತ್ತಾಯ್ತು. ಮತ್ ಇನ್ಯಾಕ್ತಡ, ನಡಿ ಹೋಗೋಣ, ಬನ್ನಿ ಹೋಗೋಣ. ಔಟ್, ಔಟ್! ಬುಲ್ಲೆಟ್ಸ್ ಬೇಕೇ ಬೇಕು ಅಂತ ತುಂಬಾ ಆಟ ಆಡ್ಬಿಟ್ಟ, ಅದಕ್ಕೆ ನಾನೇ ಎಲ್ಲ ಮಾರ್ಬಿಟ್ಟೆ. ಸೀಕ್ರೆಟ್? ಕೋಕಾ ಬೇಡಿ ದಾದಾ, ಇದರಲ್ಲಿ ಬುಲೆಟ್ಸ್ ಇದೆ. ಚಿಕ್ಕ ವಯಸ್ಸಿಂದ ಶೂಟ್ ಮಾಡೋದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಲ್ಲ, ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಶೂಟ್ ಮಾಡ್ತೀನಿ ಅಂತ. ಇಲ್ಲೇ ಇಲ್ಲೇ ಸುಡೋಣ ಅಂತಿದ್ದೆ. ಏನ್ ಮಾಡ್ತೀಯಾ, ಚಿಕ್ಕ ವಯಸ್ಸಿಂದ ದಂಧೆನ ಕಲ್ಸ್ಕೊಟ್ಟು ಈ ದೇಹನ ಬೆಳೆಸಿದ್ಯ, ಅದಕ್ಕೆ ಮನಸ್ಸು ಒಪ್ಪಲಿಲ್ಲ. ನಿನ್ನ ಬಾಯಿಗೆ ನೀರು ಬಿಟ್ಮೇಲೆ ಸರ್ವಸ್ವನು ನಂದೇ ಅನ್ಕೊಂಡೆ. ತಲೆನ ಬೋಳಿಸ್ಕೊಂಡು ಕೂಳು ಮಾಡ್ಕೆ ಇಟ್ಕೊಳ್ಳೋದಿಕ್ಕೆ ವಾರಸದಾರ ಬಂದ್ಬಿಟ್ಟ. ನನ್ನ ಲೆಕ್ಕಾಚಾರ ತಪ್ಪಾಗೋಯ್ತು. ಅಜಯ್ ಬಂದ, ಲೆಕ್ಕನ ಚುಕ್ತ ಮಾಡ್ತೀನಿ ಅಂದ. ನಿನ್ನ ಸೇರಿಸಿ ಒಂದು ರೇಟ್ ಹೇಳಿದೆ, ಚೌಕಾಸಿ ಮಾಡ್ದಂಗೆ ಒಪ್ಕೊಂಡ್ಬಿಟ್ಟ, ಹೋಲ್ಸೇಲ್ ಆಗಿ ಮಾಡಿಬಿಟ್ಟೆ. ಅಜಯ್, ನೀನ್ ಕೇಳಿದ್ದು ಇಲ್ಲಿದೆ, ನಾನ್ ಕೇಳಿದ್ದು ರೆಡಿ ಇದೆ, ಕೊಡೋ. ಬಿಗ್ನಿಂಗ್ ಇಂದ ನೀನೇ ಗೆಲ್ತಾ ಇದ್ದೀಯ, ಇವತ್ತು ಒಂದಿನ ನಾನು ಗೆಲ್ಲೇಬೇಕು, ಗೆಲ್ತೀನಿ. ಇದೇ ಜಗದಲ್ಲಿ ಅಪ್ಪನ ಕಳ್ಕೊಂಡು ನಾನು ಅಳ್ತಾ ಇದ್ರೆ ನಿಮ್ಮ ಅಪ್ಪನ ಇಟ್ಕೊಂಡು ನೀ ನಗ್ತಾ ಇದೆಯಲ್ಲ, ನೀ ನಗಬಾರ್ದು. ನಗು ಅನ್ನೋದು ಬ್ಲಡ್ ಅಲ್ಲಿದೆ, ಗೆಲುವು ಇಲ್ಲಿದೆ. ಜಾಗ ಚೇಂಜ್ ಆದ್ರೆ ವಾಸ್ತು ಚೇಂಜ್ ಆಗುತ್ತೆ, ಆದ್ರೆ ಹಣೆ ಬರಹ ಚೇಂಜ್ ಆಗಲ್ಲ. ಅಜಯ್, ಚೇಂಜ್ ಆಗಲ್ವಾ? ಹಾ, ಚೇಂಜ್ ಆಗಲ್ವಾ?
ಅಲ್ಲಿ ನೋಡು. ಇದೇ ಗತಿ ನಿಮ್ಮ ಅಪ್ಪನಿಗೂ ಆಗುತ್ತೆ. ಆದ್ರೆ ಅದಕ್ಕೂ ಮುಂಚೆ